哦，妈的！ ओम ज्ञान किमरंद ज्ञानांजनाशलाकक्षुन्मील येन तस्म श्रीगुरव नम चैतन्य मनोभी स्थापित येन भूतले स्वयं रूप कदा मैं दधा स्वदाक वंदेह श्रीगुर श्रीयुता पदकमल श्रीगुर वैष्णवा श्रीूप साग्र जा सहगणरघुनाथ तंवीत तम सजीव साइत सवधूत पिजन सहित कृष्ण चैतन्य देवं। श्री राधा कृष्ण पद सहगण लिता श्री विशाखान्वता हे कृष्णा करुणासिन्धु दीनबन्धुजगत्पते गोपेशा गोपिका कान्ता राधाकान्ता नमोऽस्तुते तप्तकाञ्चनगौराङ्गी राधे वृन्दावनेश्वरी ऋषभानुसुती देवी प्रणमामि हरिप्रिये वाञ्छा कल्पतरुभ्यश्च कृपासिन्धुभ्य एव च पतितानां पावनेभ्यो वैष्णवेभ्यो नमो नमः जय प्रभु नित्यानन्द श्रियद्वैता गदा ீவாசாதி கிருஷ்ணா கிருஷ்ணஹே ஹரி ஹரி ராம ஹரே ஹரே கரோலம் பங்கும் லங்காய்தேரிமம் வந்தே ஸ்ரீகுரும் தீனத்திரிணம் பரமான மாதவம்யரம் நமோ விஷ்ணு பாய கிருஷ்ண பிரஸாய

ಕ್ಲಾಸ್ ಅಲ್ಲಿ ನಾವು ಕೃಷ್ಣ ಆ ಪುಸ್ತಕದಿಂದ ಆ ಕೃಷ್ಣನ ಆವಿರ್ಭಾವ ಬಗ್ಗೆ ಮಾತಾಡೋಣ ಸೊ ಅದ್ ಮುಂಚೆ ಕೃಷ್ಣ ಅಹ್ ಕತೆ ಸ್ಟಾರ್ಟ್ ಮಾಡೋ ಮುಂಚೆ ನಿಮ್ಗೆ ಲಾಸ್ಟ್ ಕ್ಲಾಸು ಒಂದು ಅಹ್ ಪ್ರಾರ್ಥನೆ ಹೇಳ್ಕೊಟ್ಟಿದ್ದೆ ನಾಪ್ಕಾಯ್ದ ಎಲ್ಲಾರ್ಗು ಶೇರ್ ಮಾಡ್ಬೇಕಾ ಒಂದ್ ನಿಮಿಷ ಶೇರ್ ಮಾಡ್ತೀನಿ ಕಾಣಿಸ್ತಾ ಇದಲ್ಲ ಕಾಣಿಸ್ತಾ ಇದೆ ಮಕ್ಕಳ ಓಕೆ ಸೊ ಈ ಪ್ರಾರ್ಥನೆ ಹೇಳ್ಕೊಂಡು ಶುರು ಮಾಡೋಣ ಕೃಷ್ಣ 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 ಹೇ ಕೃಷ್ಣ 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 ಹೇ ಕೃಷ್ಣ 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 ರಕ್ಷಾ ಮಾಂ ಕೃಷ್ಣ 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 ಪಾಹಿ ಮಾಂ ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷಾ ಮಾಂ ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ ಸೊ ನಾ ಚೈತನ್ಯ ಚೈತನ್ಯ ಮಹಾಪ್ರಭು ಈ ಇದು ಹೇಳ್ತಾರೆ ಸೊ ಇದು ಚೈತನ್ಯ ಚರಿತಾಮೃತ ಅಲ್ಲಿ ಮಧ್ಯಲೀಲ ಏಳನೇ ಅಧ್ಯಾಯ ನೈಂಟಿ ಸಿಕ್ಸ್ ಶ್ಲೋಕ ಬರುತ್ತೆ ಸೊ ಯಾರು ಹೇಳ್ತೀರಾ ಟ್ರೈ ಮಾಡಿ ಹೇಳಕ್ಕಾಗತ್ತಾ ಈಸಿ ಕೃಷ್ಣ 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 ಹೇ कृष्णा 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 हे कृष्णा 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 रक्ष कृष्णा 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 पाही राम रामघव राम राघव राम राघव रक्षमा कृष्णा केशव कृष्णा केशव कृष्णा केशव पाही ಹರೇ ಕೃಷ್ಣ ಮಾತಾಜಿ ಹರೇ ಕೃಷ್ಣ ಸೊ ಇದ್ರಲ್ಲಿ ಎಷ್ಟೋನ್ ಸತಿ ಕೃಷ್ಣನ ಹೆಸರು ಬರುತ್ತೆ ಆಮೇಲೆ ವಿವಿಧವಾದ ಕೃಷ್ಣನ ಹೆಸರುಗಳು ಇದೆ ಅಹ್ ಸೊ ಆಕ್ಚುಲಿ ಮಹಾಪ್ರಭು ಇದನ್ನ ಹೇಳ್ತಾ ಇದಾರೆ ಅವರು ಅಹ್ ಐನೂರು ವರ್ಷದ ಹಿಂದೆ ಅವರು ಬಂದಿದ್ದು ಸೊ ಇದನ್ ಯಾತಕ್ಕೆ ನಮ್ಗೆ ಈ ಪ್ರಾರ್ಥನೆ ಕೊಟ್ರು ಅಂದ್ರೆ ಕೃಷ್ಣ ಬೇಕಾದ್ರೆ ನಮ್ಮ ರಕ್ಷಣೆ ಮಾಡ್ಬೋದು ಇದ್ರೆ ಕೃಷ್ಣನ ರಕ್ಷಣೆ ಇಲ್ದಿದ್ರೆ ನಾವು ಸಾಯ್ತಿರಿ ಬಟ್ ನಮ್ಗೆ ಈ ಭವಸಾಗರದಿಂದ ದಾಟ್ ಮಾಡ್ಬೋದು ಅಂತ ಇದು ನಾವು ಮೇಲೆ ಆಶ್ರಯ ಅಂತ ನಮ್ಗೆಲ್ಲ ಹೇಳ್ತಾ ಇದಾರೆ ಭಕ್ತರಾದ್ಮೇಲೆ ನಾವು ಕೃಷ್ಣನ ಆಶ್ರಯದಲ್ಲಿರ್ಬೇಕು ಅಂತ ಇನ್ನೊಬ್ರು ಟ್ರೈ ಮಾಡ್ತೀರಾ ಒಂದ್ಸತಿ हरे कृष्ण माताजी ट्रा कृष्ण 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 हे कृष्ण 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 हे कृष्ण 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 रक्ष मृष्ण कृष्ण 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 पाही म ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷ ಮಾಂ ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ ಹರೇ ಕೃಷ್ಣವರಿಗೆ ಥ್ಯಾಂಕ್ ಯು ಮಾತಾಜಿ ಸೊ ಇವತ್ತು ಒಂದು ನಿಮಿಷ ಶೇರ್ ಮಾಡ್ತೀನಿ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಮೊದಲನೇ ಅಧ್ಯಾಯ ಶುರು ಮಾಡ್ತಾ ಇದ್ದೀರಿ ಕೃಷ್ಣ ಬುಕ್ ಅಲ್ಲಿ ಸೊ ಕೃಷ್ಣನ ಆವಿರ್ಭಾವ ಸೊ ಈ ಕಥೆನ ನೀವು ಎಲ್ಲಾ ಕಡೆ ಕೇಳಿರ್ಬೇಕು ಕೃಷ್ಣ ಹೇಗೆ ಹುಟ್ಟಿದ್ರು ಅದ್ರ ಮುಂಚೆ ಏನಾಯ್ತು ಆ ಕೃಷ್ಣ ಹುಟ್ಟೋ ಮುಂಚೆ ಆ ಸೊ ಅದ್ರ ಇದು ಆ ಘಟನೆಗಳಿಂದನೇನೆ ಕೃಷ್ಣ ಆಕ್ಚುಲಿ ಬಂದಿದ್ದು ಸೊ ಇವಾಗ ನಾವ್ ಯಾತಕ್ಕೆ ಕೃಷ್ಣ ಲೀಲೆ ಎಷ್ಟೊಂದ್ ಸತಿ ಕೇಳಿಸ್ಕೊಂತ ಇದ್ದೀರಿ ಎಲ್ಲಾರ್ಗು ಕೃಷ್ಣನ ಕತೆ ಗೊತ್ತು ಎಲ್ಲಾರ್ಗುನು ಬಟ್ ಆದ್ರೇನು ನಮ್ಮ ಆಚಾರ್ಯರು ನಮ್ಮ ಹಿರಿಯರು ಭಕ್ತರು ಹೇಳ್ತಾರೆ ಪದೇ ಪದೇ ಕೃಷ್ಣ ಲೀಲೆ ಕೇಳಿಸ್ಕೊಬೇಕು ಅಂತ ಸೊ ಏನಕ್ ಹೇಳ್ತಾರೆ ಯಾರಾದ್ರೂ ಹೇಳ್ತೀರ ಒಂದ್ಸತಿ ಕೇಳಿಸ್ಕೊಂಡಿದೀರಿ ಪರ್ವಾಗಿಲ್ಲ ನಮ್ ಗೊತ್ತು ಕತೆ ಕೃಷ್ಣನ್ ಕತೆ ಬಟ್ ಆದ್ರೆ ಏನಕ್ಕೆ ಪದೇ ಪದೇ ಕೇಳಿಸ್ಕೊಬೇಕು ಅದು ನನ್ನ ಪ್ರಶ್ನೆ ಯಾರಾದ್ರೂ ಗೊತ್ತಿರಲ್ಲ ಇರ್ಬೇಕು ಮತ್ತ ಎಂದು ಭಗವಂತ ಮರಿಬಾರದು ಸತತ್ ಕೇಳ್ತಾ ಇದ್ರೆ ಇನ್ನೇನಾದ್ರ ಉತ್ತರ ಇದ ಎಷ್ಟು ಸಲ ಕೇಳಿದ್ರು ಯಾವಾಗ್ಲೂ ಹೊಸತನ ಇರುತ್ತೆ ಮತ್ತೆ ಜಿ ಓಕೆ ಸರಿ ಇನ್ಯಾರಾದ್ರ ಇನ್ನೇನಾದ್ರ ಪಾಯಿಂಟ್ಸ್ ಹೇಳ್ತೀರಾ ನಮ್ಮ ಪಾಪ ಪಾಪಕರ್ಮಗಳನ್ನ ಇನ್ನು ಸರಿ ಮಾಡ್ಕೋಬಹುದು ಭತ್ತಜಿ ಮಾಡಿರೋದನ್ನ ಮತ್ತೆ 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 ಕೇಳ್ತಾ ಇದ್ದೆ ಓಕೆ ಇನ್ನೇನಾದ್ರೂ ಪಾಯಿಂಟ್ಸ್ ಹೊಸ ಪಾಯಿಂಟ್ಸ್ ಇದೆ ಹರ ಕೃಷ್ಣ ಮಾತಾಜಿ ಭವಸಾಗರದಿಂದ ನಮ್ಗೆ ಬಿಡುಗಡೆ ಸಿಗುತ್ತೆ ಅದು ಎಲ್ಲ ಅದು ಜನರಲ್ ಬೇರೆ ಇನ್ನೇನಾದ್ರ ಯಾತ್ರಿ ಪದೇ ಪದೇ ನಾವು ಕೃಷ್ಣ ಕಥೆ ಕೇಳಿಸ್ಕೊಬೇಕು ಒಂದೇ ಸಲ ಕೇಳಿದ್ರು ಅವತಾರಗಳ ತಿಳ್ಕೊಳಕ್ ಮತ್ತೆ ಜಿ ಕೃಷ್ಣನ ಬಗ್ಗೆ ತಿಳ್ಕೊಬೋದು ಅವ್ರ ಅವತಾರಗಳ ಬಗ್ಗೆ ತಿಳ್ಕೊಬೋದು ಇಷ್ಟ ಓಕೆ ಒಂದೇ ಸಲ ಕೇಳಿದ್ರು ಅರ್ಥ ಆಗಲ್ಲ ಮತ್ತೆ ಜೀ ಪದೇ ಪದೇ ಕೇಳ್ತಾ ಇದ್ರೆ ಒಂದೊಂದ್ point ಅರ್ಥ ಆಗ್ತಾ ಇರುತ್ತೆ. ಹಾ ಬೇರೆ ಏನಾದ್ರೂ ಉತ್ತರ ಇದ ಇದೆಲ್ಲ ಬಿಟ್ಬಿಟ್ಟು ಏನಾದ್ರೂ ಹೊಸಾದು ಅಂದ್ರೆ ಎಲ್ಲದಕ್ಕೂ ಅವ್ರೆ ಸೃಷ್ಟಿಕರ್ತರಲ್ವ ಮತ್ತೆ. ಬೇರೆವ್ರಿಗೂ ಹೇಳಕ್ ಬಿಡಿ ಆ ಇದ ಲಾಸ್ಟ್ ಹೇಳ್ತೀರಾ ಏನಾದ್ರ ಮ್ಯೂಟ್ ಮಾಡ್ಕೊಂಡ್ ಮಾತಾಡ್ಬೋದು ಜನ್ಮೃತ್ಯ ಸಾಗರದಿಂದ ಬಿಡುಗಡೆ ಆಗ್ತದಿ ಅದು ಪ ಅವ್ರು ಹೇಳಿದಾರೆ ಆಗ್ಲೇ ಹೇಳಿದ್ದಾರೆ ಯಾರು ಸೊ ನಮ್ಮ ಆಚಾರ್ಯರು ಹೇಳ್ತಾರೆ ನಾನು ಹೆಸ್ಗ್ರೇಸ್ ಸಾಮರೇಂದ್ರ ಪ್ರಭು ಅವರ ಪ್ರವಚನ ಕೇಳಿಸ್ಕೊಂತ ಇದ್ದೆ ಸೊ ನಾವು ಒಂದ್ಸತಿ ಕೇಳಿದ್ರೆ ನಮ್ಗೆ ಒಂಥರ ತಿಳುವಳಿಕೆ ಬರುತ್ತೆ ಪದೇ ಪದೇ ಏನಕ್ಕೆ ಕೃಷ್ಣನ ಲೀಲೆಗಳನ್ನ ಕೇಳಿಸ್ಕೊಬೇಕು ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಏನಾಗತ್ತೆ ನಮ್ಮ ಹೃದಯ ಶುದ್ಧೀಕರಣ ಆಗತ್ತೆ ಅದ್ರಲ್ಲಿರುವ ಅನರ್ಥಗಳೆಲ್ಲ ಹೋಗುತ್ತೆ ನಾವ್ ಆಕ್ಚುಲಿ ಕಲ್ಮಶದಲ್ಲಿದ್ದೀರಿ ಅಂದ್ರೆ ಚೇತನೆ ಒಂಥರ ಪ್ರೋಪಾದ ಹೇಳ್ಬೇಕು ಅಂದ್ರೆ ಮಳೆ ನೀರು ಬಿದ್ದಾಗ ಮಣ್ಣು ಹೇಗಿರುತ್ತೆ ಆ ಮಳೆ ಆ ನೀರ್ ಅಲ್ಲಿ ಒಂಥರ ಫುಲ್ಲು ನೀರು ಮಣ್ಣು ಎರಡು ಸೇರಿರುತ್ತೆ ಅಲ್ವಾ ಹಾಗೇನೆ ಹಾಗೇನೆ ನಮ್ಮ ಚೇತನೇನು ಕೂಡ ಆತರ ಅದು ಪೂರ್ತಿ ಸ್ಪಷ್ಟವಾಗ್ಬೇಕು ಅಂದ್ರೆ ನಾವು ಪದೇ ಪದೇ ಕೃಷ್ಣನ ಕತೆ ಕೇಳಿಸ್ಕೊಂತಾ ಇರ್ಬೇಕು ಸತಿ ಆಮೇಲೆ ಹೇಗೆ ನಾವು ಕೇಳಿಸ್ಕೊಬೇಕು ಶ್ರವಣ ಮಾಡೋರು ಹೇಗಿರ್ಬೇಕು ಅಂತ ತುಂಬಾ ಚೆನ್ನಾಗೆ ನಮ್ಮ ಈ ಭಾಗವತಮ್ಮಲ್ಲಿ ಮತ್ತೆ ನಮ್ಮ ಆಚಾರ್ಯರು ಹೇಗ್ ಹೇಳ್ತಾರೆ ಅಂದ್ರೆ ನಾವು ಕಿವಿ ಗಮನವಿಟ್ಕೊಂಡು ಕೇಳಿಸ್ಕೊಬೇಕು ನಾವು ಗಮನವಿಟ್ಕೊಂಡು ಕೇಳಿಸ್ಕೊಂಡಿದ್ರೆ ಏನಾಗತ್ತೆ ಅಂದ್ರೆ ನಮ್ಮ ಹೃದಯ ಶುದ್ಧೀಕರಣ ಆಗಲ್ಲ ಅವಾಗ ಹೇಗಾಗತ್ತೆ ಅಂದ್ರೆ ನಮ್ಗೆ ಒಂದು ಭಾವನೆ ಹೇಗಿರುತ್ತೆ ಅಂದ್ರೆ ಅಯ್ಯೋ ಮಾತಾಜಿ ಏನ್ ಮಾತಾಡ್ತಾ ಇದ್ದಾರೆ ನಾವು ಆಗ್ಲೇ ಕೇಳಿಸ್ಕೊಂಡ್ಬಿಟ್ಟಿದೀನಿ ಇದನ್ನ ಅಹ್ ಇದನ್ನ ಬಿಟ್ಬಿಡೋಣ ಇದ್ರಲ್ಲಿ ಏನಿದೆ ಒಂದ್ಸತಿ ಗೊತ್ತಲ್ಲ ಕೃಷ್ಣ ಹೇಗ್ ಹುಟ್ಟದ ಅಂತ ಅದನ್ನ ಯಾತ ಕೇಳಿಸ್ಕೊಬೇಕು ಅಂದ್ರೆ ಈ ಭಾವನೆಯಲ್ಲಿದ್ರೆ ನಮ್ಗೆ ಅಹ್ ಇದು ಆಧ್ಯಾತ್ಮಿಕ ವಿಷಯ ತಿಳ್ಕೊಳೋದು ತುಂಬಾ ಕಷ್ಟ ಅದರಲ್ಲಿ ನಮ್ಗೆ ಸಾಕ್ಷಾತ್ಕಾರ ಪಡೆಯೋದು ತುಂಬಾನೇ ಕಷ್ಟ ಸೊ ಕೃಷ್ಣನ ಕತೆ ಉದಾಹರಣೆಗೆ ರುಕ್ಮಿಣಿ ದೇವಿ ಆಕ್ಚುಲಿ ಕೃಷ್ಣನ ವಿವಾಹ ಮುಂಚೆ ಅವರು ಕೃಷ್ಣನ್ ಬಗ್ಗೆ ಅಹ್ ಒಂದು ಬ್ರಾಹ್ಮಣನಿಂದ ಕೇಳಿಸ್ಕೊಂಡ್ರು ಜಸ್ಟ್ ಕೇಳಿಸ್ಕೊಂಡ್ರು ಕೃಷ್ಣನ ಕತೆ ಈ ಭಾಗವತ ಬರುತ್ತೆ ಕೇಳಿಸ್ಕೊಂಡಿದ ತಕ್ಷಣ ಅವ್ರಿಗೇನ್ ಬಂತು ಅವರಲ್ಲಿ ಪ್ರೀತಿ ಹೋಗ್ತು ಕೃಷ್ಣನೇ ಅಹ್ ಅವರು ಸಮರ್ಪಣೆ ಮಾಡಿದ್ರು ಹೃದಯದಿಂದ ಕೃಷ್ಣನ್ಗೆ ಸಮರ್ಪಣೆ ಮಾಡಿದ್ರು ಸೊ ಹಾಗೇನೆ ನಾವು ಒಂದು ವ್ಯಕ್ತಿ ಬಗ್ಗೆ ನಾವು ಪದೇ ಪದೇ ಕೇಳಿಸ್ಕೊಂತ ಇದ್ರೆ ಅವ್ರ ಮೇಲೆ ನಮ್ಗೆ ಪ್ರೀತಿ ಉಕ್ಕುತ್ತೆ ಅದು ಭಗವಂತನ ಮೇಲೆ ನಾವು ಪದೇ ಪದೇ ಕೇಳಿಸ್ಕೊಂತ ಇದ್ರೆ ಆ ನಮ್ ನಮ್ಮಲ್ಲಿರುವ ಇದು ಮಲ್ ಮಲ್ಕೊಂಡ್ಬಿಡಿದೆ ಈ ಪ್ರೇಮ ಅದು ತಿರ್ಗಾ ಆವಿರ್ಭಾವ ಆಗುತ್ತೆ ಆಮೇಲೆ ನಾವು ಭಕ್ತಿ ಸೇವೆ ತಗೊಂಡು ಅವ್ರ ಹತ್ರ ಸಂಬಂಧ ಆ ಒಂದು ಸ್ಥಾಪನೆ ಮಾಡಿ ನಾವ್ ಪುನರ್ ಕೃಷ್ಣನ್ ಹತ್ರ ಹೋಗ್ಬೋದು ಅಂತ ಹೇಳ್ತಾರೆ ಇದ್ ಹೇಳ್ತಾ ನಾನು ಇವತ್ ಶುರು ಮಾಡ್ತೀನಿ ಸೊ ಒಂದ್ಸತಿ ಏನಾಗಿತ್ತು ಅಂದ್ರೆ ಈ ಕತೆ ಶುರು ಆಗೋದ್ ಹೇಗೆ ಅಂದ್ರೆ ಇಡೀ ಭೂಮಿ ಮೇಲೆ ಅಂದ್ರೆ ಇಡೀ ಈ ಜಗತ್ ಮೇಲೆ ತುಂಬಾನೇ ಕಷ್ಟ ಆಗ್ತಾ ಇತ್ತು ಏನ್ ಕಷ್ಟ ಆಗ್ತಾ ಇತ್ತು ಅಂದ್ರೆ ಆ ಕಾಲದಲ್ಲಿ ಅಲ್ ಕಷ್ಟ ಇವಾಗ ಯಾವಾಗು ಕಷ್ಟನೇ ಕಲಿಯುಗ ಇನ್ನ ಜಾಸ್ತಿ ಕಷ್ಟ ಯಾರು ರಾಜರಾಗಿದ್ರು ಅವ್ರು ತುಂಬಾನೇ ಕ್ರೂರಿಗಳಾಗಿದ್ರು ಸೊ ಅವರ ಕ್ರೂರತನ ಈ ಭೂಮಿ ಮೇಲೆ ಜಾಸ್ತಿ ಆಗ್ತಾ ಇತ್ತು ಅದನ್ನ ತಡೀದಿರ ಭೂಮಿ ತಾಯಿ ಆ ಭೂಮಿ ತಾಯಿ ಬ್ರಹ್ಮನ ಹತ್ರ ಹೋಗ್ತಾರೆ ಸೊ ಬ್ರಹ್ಮನ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ ನೋಡು ಈ ತರ ಹಸುರರು ಇಲ್ಲಿ ಆ ಇದು ಆಳ್ತಾ ಇದಾರೆ ಅಹ್ ಒಂದು ಚೂರು ಕಣಿಕರ ಎಲ್ಲ ಹತ್ಕೊಂಡು ಹೋಗ್ತಾರೆ ಬ್ರಹ್ಮನತ್ರ ಏನಾದ್ರ ಇದು ಆ ಅದಕ್ಕೆ ಪರಿಹಾರ ಕೊಡು ಬ್ರಹ್ಮ ಅಂತ ಹೇಳ್ತಾರೆ ಸೊ ಬ್ರಹ್ಮನು ಆ ವಿಷ್ಣುವಿನ ನಿಯಂತ್ರಣದಲ್ಲಿರೋರು ಸೊ ಬ್ರಹ್ಮ ಏನ್ ಮಾಡ್ತಾರೆ ಬ್ರಹ್ಮ ಇವ್ರನ್ನೆಲ್ಲ ಈವನ್ ಭೂಮಿ ತಾಯಿ ಮತ್ತೆ ಇತರ ದೇವತೆಗಳು ಕೂಡ ಹೋಗ್ತಾರೆ ಹತ್ಕೊಂಡು ಬ್ರಹ್ಮನ ಹತ್ರ ಸೊ ಬ್ರಹ್ಮ ಆ ಅವರು ಇವ್ರನ್ನೆಲ್ಲ ಕರ್ಕೊಂಡ್ ಹೋಗಿ ನನ್ನ ಹತ್ರ ಈ ಉತ್ತರ ಇಲ್ಲ ನಾನು ಶಿರೋದಕ್ಷಾಯಿ ವಿಷ್ಣು ಹತ್ರ ಹೋಗೋಣ ಸೊ ಶಿರೋ ಸಾಗರ ಹತ್ರ ಕರ್ಕೊಂಡು ಹೋಗ್ತಾರೆ ಅಹ್ ಎಲ್ಲಾರ್ನು ಯಾರ್ಯಾರು ಎಲ್ಲಾ ದೇವತೆಗಳು ಇದು ಶಿವ ಅಹ್ ದೇವ್ ಅವರು ಇದಾರೆ ಭೂಮಿ ತಾಯಿನೂ ಇದಾರೆ ಎಲ್ಲಾರು ಅಲ್ಲಿ ಹೋಗ್ತಾರೆ ಸೊ ಅಲ್ಲಿ ಹೋಗಿದ ತಕ್ಷಣ ಈ ದೇವತೆಗಳು ಆ ಮಂತ್ರ ಉಪಚಾರ ಮಾಡ್ತಾರೆ ಸೊ ಏನ್ ಮಂತ್ರ ಉಪಚಾರ ಮಾಡ್ತಾರೆ ಅಂದ್ರೆ ವೇದಿಕ ಮಂತ್ರ ಉಪಚಾರ ಮಾಡ್ತಾರೆ ಅದನ್ನ ಪುರುಷ ಶುಕ್ತಿ ಅಂತ ಹೇಳ್ತಾರೆ ಏನ್ ಹೇಳ್ತಾರೆ ಹ ಸೊ ಪುರುಷ ಶುಕ್ತಿ ಪ್ರಾರ್ಥನೆಯನ್ನ ಮಾಡ್ತಾರೆ ಸೊ ಇದನ್ನ ಅವರು ನಮನೆ ಮಾಡಿದಾಗ ದೇವೋತ್ತಮ ಪರಮ ಪುರುಷಾಗೆ ಸೊ ಆ ಒಬ್ಬರನ್ನ ನಾವು ಆ ನಮ್ಮ ತೊಂದರೆ ಹೇಳ್ಕೊಬೇಕು ಅಂದ್ರೆ ಆಕ್ಚುಲಿ ಭಗವಂತನ್ಗೆ ಮೊದಲ್ ಮೊತ್ತ ಮೊದಲು ಈ ಯಾರೇ ದೇವತೆಗಳು ಹೋದ್ರೇನು ಅವರು ಈ ಪುರುಷ ಸೂಕ್ತ ಅಂದ್ರೆ ಭಗವಂತನನ್ನ ಆ ಭಾಷೆಯಲ್ಲಿ ಸಂಸ್ಕೃತ ಭಾಷೆಯಲ್ಲಿ ವೇದ ಮಂತ್ರದಲ್ಲಿ ಹೊಗಳೋದು ಅಂತ ಹೇಳ್ತಾರೆ ಸೊ ಇದು ಮಾಡಿದ ತಕ್ಷಣ ಆ ಪ್ರತಿಯೊಂದು ಬ್ರಹ್ಮಾಂಡದ ದೇವತೆಗಳು ಅಲ್ಲಿ ಇದ್ರಂತೆ ಬ್ರಹ್ಮನ್ ಜೊತೆಗೆ ಸೊ ಏನಾದ್ರ ಈ ಬ್ರಹ್ಮಾಂಡಗಳಲ್ಲಿ ಮತ್ತೆ ಭೂಮಿಯಲ್ಲಿ ಏನಾದ್ರ ತೊಂದರೆ ಆದ್ರೆ ಅವರು ಎಲ್ಲಾರು ವಿಷ್ಣು ಹತ್ರ ಹೋಗ್ತಾರೆ ಸೊ ಎಲ್ಲಿ ಹೋಗ್ತಾರೆ ಅಂದ್ರೆ ಶ್ವೇತ ದ್ವೀಪ ಅಂತ ಇದೆ ಸೊ ಒಂದು ಅದು ಆ ವಿಷ್ಣುವಿನ ಒಂದು ಇದು ಸೊ ಅಲ್ಲಿ ಹೋಗ್ತಾರೆ ಸೊ ಅಲ್ಲಿ ಒಂದು ಆ ಇದು ಹಾಲಿನ ಸಾಗರ ಇದೆ ಅಂತ ಹೇಳ್ತಾರೆ ಆಮೇಲೆ ಇಲ್ಲಿ ಇಲ್ಲಿ ಶಿರೋದಕ್ಷಾಯಿ ವಿಷ್ಣುವಿನ ನಿವಾಸ ಸ್ಥಳ ಅಂತ ಹೇಳ್ತಾರೆ ಇಲ್ಲಿ ಸೊ ವಿಷ್ಣು ಮೂರು ತರ ಇರ್ತಾರೆ ನಿಮ್ ಗೊತ್ತು ಭಾಗವತಮಲ್ಲಿ ನೀವು ಓದಿದಿರ ಒಂದು ಗರ್ಭದಕ್ಷಾಯಿ ವಿಷ್ಣು ಬ್ರಹ್ಮ ಅವರ ನಾಭಿಯಿಂದ ಹುಟ್ಟಿರೋದು ಇನ್ನೊಂದು ಶಿರೋ ವಿಷ್ಣು ಮತ್ತೆ ಇನ್ನೊಂದು ಕಾರಣೋ ದಕ್ಷಾಯಿ ವಿಷ್ಣು ಸೊ ಈ ಗರ್ಭದಕ್ಷಾಯಿ ವಿಷ್ಣುವಿಂದ ಮೊತ್ತ ಮೊದಲನೆಯ ಜೀವ ಆ ಇದು ಬ್ರಹ್ಮ ಹುಟ್ಟುತ್ತಾರೆ ಅವರ ನಾಭಿಯಿಂದ ಕ್ಷೀರೋ ದಕ್ಷಿ ವಿಷ್ಣು ಎಲ್ಲಾ ಬ್ರಹ್ಮಾಂಡಗಳ ಸೃಷ್ಟಿ ಮಾಡ್ತಾರೆ ಕಾರಣ ವಿಷ್ಣು ನಮ್ಮ ಪರಮಾತ್ಮನಾಗಿ ನಮ್ಮ ಹೃದಯದಲ್ಲಿ ಇರ್ತಾರೆ ಅಂತ ಹೇಳಿದ್ದಾರೆ ಇದು ಭಾಗವತಮ್ಮಲ್ಲಿ ಕೊಟ್ಟಿದೆ ಸೊ ಎಲ್ಲಾ ದೇವತೆಗಳು ಹೋಗಿ ಅಲ್ಲಿ ಪುರುಷ ಶಕ್ತ ಪ್ರಾರ್ಥನೆಯನ್ನು ಮಾಡ್ದಾಗ ಆ ದೇವೋತ್ತಮ ತಮ್ಮ ಪರಮ ಪುರುಷ ಅವರು ಕೇಳಿಸ್ಕೊಂತಾರೆ ಆದ್ರೆ ಏನು ಹೇಳಲ್ಲ ಸೊ ಅದಕ್ಕೆ ಬ್ರಹ್ಮ ಏನ್ ಮಾಡ್ತಾರೆ ಅಂದ್ರೆ ಅವರೇ ಸ್ವಯಂ ಅಲ್ಲಿ ಕುತ್ಕೊಂಡು ಆ ಧ್ಯಾನ ಮಾಡಕ್ ಶುರು ಮಾಡ್ತಾರೆ ಧ್ಯಾನ ಮಾಡ್ದಾಗ ಅವ್ರಿಗೆ ಆ ಇದು ದೇವೋತಮ ಪರಮ ಪುರುಷನಿಂದ ಏನು ಸೂಚನೆ ಏನು ಉತ್ತರ ಅದು ಅವರ ಹೃದಯದಿಂದ ಅವ್ರಿಗೆ ಆ ವೇದಗಳ ಜ್ಞಾನ ಬರುತ್ತೆ ಸೊ ಆ ಇಲ್ಲಿ ಹೇಳ್ತಾರೆ ಪ್ರಭುಪಾದು ವೇದದ ಜ್ಞಾನವನ್ನು ಪಡಿಬೇಕು ಅಂದ್ರೆ ಅದು ಬ್ರಹ್ಮನಿಂದ ಫಸ್ಟ್ ಅಹ್ ಎಲ್ಲಿಂದ ದೇವೋತ್ತಮ ಪರಮ ಪುರುಷ ಇಂದ ಬ್ರಹ್ಮನಿಗೆ ಅವರ ಹೃದಯಕ್ಕೆ ಬರುತ್ತೆ ಇವನ್ ಬ್ರಹ್ಮ ಹುಟ್ಟಿದಾಗ ಅವ್ರಿಗೆ ಗೊತ್ತಿರ್ಲಿಲ್ಲ ಆ ಅಲ್ಲಿ ಹುಟ್ಟಿದ್ರು ಆ ಇದು ಗರ್ಭೋದಕ್ಷ ಏನ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ ಸೊ ಅವಾಗ ಧ್ಯಾನ ಮಾಡ್ದಾಗ ಇದು ಶ್ರೀಮದ್ ಭಾಗವತ್ ಎರಡನೇ ಸ್ಕಂದದಲ್ಲಿದೆ ಆ ಯಾರೋ ಶಬ್ದ ಮಾಡ್ತಾ ಇದ್ದಾರೆ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಸೊ ಅವಾಗ ಆ ಅವರು ಧ್ಯಾನ ಮಾಡಿದ್ರು ಸೊ ಧ್ಯಾನ ಮಾಡ್ದಾಗ ಅವ್ರಿಗೆ ತಪ ಅಂತ ಒಂದು ಶಬ್ದ ಬಂತು ಸೊ ತಪಾ ಅಂದ್ರೆ ಧ್ಯಾನ ಮಾಡಿದ್ರು ಸೊ ತಪಾ ಇದು ಧ್ಯಾನ ಮಾಡದ್ಮೇಲೆ ಅವ್ರಿಗೆ ಎಲ್ಲಾ ವೇದದ ಶಾಸ್ತ್ರದ ಅರಿವು ಆಯ್ತು ಆ ಧ್ಯಾನದಿಂದ ಎಲ್ಲಿಂದ ಬಂದಿದ್ದು ಅದು ಕೂಡ ವಿಷ್ಣುವಿಂದಾನೇ ಬಂದಿದ್ದು ಸೊ ಇಲ್ಲಿ ಪ್ರೌಪಾದ್ ಹೇಳ್ತಾರೆ ಶ್ರೀಮದ್ ಭಾಗವತಲ್ಲಿ ತೇನೆ ಬ್ರಹ್ಮ ಹೃದಯ ಆದಿಕಾವಯ ಅಂತ ಹೇಳ್ತಾರೆ ಸೊ ಆಧ್ಯಾತ್ಮಿಕ ಜ್ಞಾನ ಆಕ್ಚುಲಿ ಆ ಕ ಇದು ವೇದದ ಆಧ್ಯಾತ್ಮಿಕ ಗಾ ಜ್ಞಾನವನ್ನು ಬ್ರಹ್ಮನ ಹೃದಯದಿಂದ ಅದು ಎಲ್ಲಾರ್ಗು ಸಿಕ್ಕುತ್ತೆ ಅಂತ ಹೇಳ್ತಾರೆ ಸೊ ಇಲ್ಲೂ ಕೂಡ ಅದೇ ಆಗತ್ತೆ ಸೊ ಬ್ರಹ್ಮನಿಗೆ ಏನು ಸೂಚನೆ ಕೊಡ್ತಾರೆ ದೇವೋತ್ತಮ ಪರಮ ಪುರುಷ ಅಂದ್ರೆ ನಾನು ಈ ಭೂಮಿ ಮೇಲೆ ಅವತಾರ ಆಗ್ತೀನಿ ಅತಿ ವೇಗವಾಗಿ ಅತಿ ಶೀಘ್ರದಲ್ಲಿ ನಾನು ಬರ್ತೀನಿ ಆಮೇಲೆ ನನ್ನ ಜೊತೆಗೆ ನನ್ನ ಶಕ್ತಿಕರವಾದ ಆ ಶಕ್ತಿಗಳು ಕೂಡ ಬರುತ್ತೆ ಆಮೇಲೆ ಅಹ್ ನಾನು ಏನ್ ಮಾಡ್ತೀನಿ ಭಗವಂತ ಭೂಮಿ ಮೇಲೆ ಅವತಾರ ಮಾಡ್ಬಿಟ್ ಅವತಾರ ಆಗಿ ಏನ್ ಮಾಡ್ತಾರೆ ಯಾತಕ್ ಅವತಾರ ಆಗ್ತಾರೆ ಭಗವಂತ ಯಾತಕ್ಕೆ ಭೂಮಿ ಮೇಲೆ ಬರೋದು ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ತಾರೆ ಅವರ ಮುಖ್ಯ ಉದ್ದೇಶ ಏನು ಸೊ ಈ ಶ್ಲೋಕದಲ್ಲಿ ಹೇಳಿದೆ ಪವಿತ್ರಾನಯ ಸಾಧು ನಾಮ್ ಧರ್ಮ ಸಂಸ್ಥಾಪನೆ ಮಾಡ್ಲಿಕ್ಕೆ ವಿನಾಶಾಯ ಚದುಕೃತ ಧರ್ಮ ಸಂಸ್ಥಾಪನೆ ಅರ್ಥಾಯ ಸಂಭವಾಮಿ ಯುಗೆ ಯುಗೆ ಸೊ ಇದರ ಅರ್ಥ ಏನು ಪವಿತ್ರಾಯನ ಸಾಧುನಾಂ ಅಂದ್ರೆ ಸಾಧುಗಳು ಪವಿತ್ರವಾದ ಸಾಧುಗಳನ್ನ ನಾನು ರಕ್ಷಣೆ ಮಾಡ್ತೀನಿ ಧರ್ಮವನ್ನು ಸ್ಥಾಪನೆ ಮಾಡ್ತೀನಿ ಮತ್ತೆ ಯಾರ ವಿನಾಶ ಮಾಡ್ತೀರಿ ಯಾರು ದುಷ್ಕೃತರೋ ಅವರ ವಿನಾಶ ಮಾಡ್ತೀನಿ ಅದಕ್ಕೆ ಪದೇ ಪದೇ ನಾನು ಹುಟ್ಟತೀನಿ ಪ್ರತಿಯೊಂದು ಯುಗದಲ್ಲಿ ಅಂತ ಭಗವಂತ ಹೇಳಿದ್ದಾರೆ ಸೊ ಇಲ್ಲೂನು ಕೂಡ ತೇನ್ ಆ ಸೊ ಇಲ್ಲೂ ಕೂಡ ಅದನ್ನೇ ಹೇಳಿದ್ರು ಬ್ರಹ್ಮನ ಆ ಮುಖಾಂತರ ಸೊ ನಾನು ಹುಟ್ಟತೀನಿ ಅವತಾರ ಮಾಡ್ತೀನಿ ನನ್ನ ಶಕ್ತಿಗಳ ಜೊತೆ ಮತ್ತೆ ಸಾಧುಗಳ ರಕ್ಷಣೆ ಮತ್ತೆ ಅಹ್ ಇದು ದುಷ್ಕೃತರ ವಿನಾಶ ಮಾಡ್ತೀನಿ ಅಂತ ಹೇಳ್ತಾರೆ ಸೊ ಆಮೇಲೆ ಒಂದು ವಿನಂತಿ ಮಾಡ್ತಾರೆ ಭಗವಂತ ಏನು ವಿನಂತಿ ಸೊ ನಾನು ಹೇಗೆ ಹುಟ್ತೀನಿ ಅಂತ ಯಾವ ರೂಪದಲ್ಲಿ ಹುಟ್ತೀನಿ ಅಂದ್ರೆ ಕೃಷ್ಣನ ರೂಪದಲ್ಲಿ ವಾಸುದೇವನ ಪುತ್ರನಾಗಿ ನಾನು ಹುಟ್ತೀನಿ ಆಮೇಲೆ ನಾನು ಹುಟ್ಟೋ ಮುಂಚೆ ನೀವೆಲ್ಲಾ ದೇವತೆಗಳು ನಿಮ್ಮ ಹೆಂಡತಿಯರ ಜೊತೆ ಆ ಮತ್ತೆ ನಿಮ್ಮ ಸಂಸಾರ ಜೊತೆಗೆ ಜತೆಗೆ ನೀವು ಅಲ್ಲಿ ಹುಟ್ಟಬೇಕು ನನ್ನನ್ನ ಆ ನೆರವು ಕೊಡಕ್ಕೆ ಅಂದ್ರೆ ನನ್ನ ಈ ಲೀಲೆಯಲ್ಲಿ ಸಹಾಯ ಮಾಡಕ್ಕೆ ಅಂತ ಹೇಳ್ತಾರೆ ನನ್ನ ಈ ಆ ಏನದು ಈ ಕಾರ್ಯವನ್ನು ಸಿದ್ಧಿ ಮಾಡಕ್ಕೆ ನೀವು ಕೂಡ ನನ್ನ ಸಹಾಯ ಮಾಡಬೇಕು ಸೊ ಅದು ಆ ತತ್ ಪ್ರಿಯ ಪ್ರಿಯಾರ್ಥಂ ಅಂತ ಒಂದು ಪದ ಬರುತ್ತೆ ಸಂಸ್ಕೃತಲ್ಲಿ ಸೊ ಅದರ ಅರ್ಥ ಏನು ಭಗವಂತ ಅಯ್ಯೋ ಸಾರಿ ದೇವತೆಗಳು ಈ ಭೂಮಿ ಮೇಲೆ ಹುಟ್ಟಬೇಕು ಏನಕ್ ಹುಟ್ಟಿ ಹುಟ್ಟಬೇಕು ತತ್ ಪ್ರಿಯ ಅಂದ್ರೆ ಭಗವಂತನನ್ನು ಭಗವಂತನನ್ನು ಆನಂದಿಸಕ್ಕೆ ಭಗವಂತನಿಗೆ ಆನಂದ ಕೊಡಕ್ಕೆ ಸೊ ಇಲ್ಲಿ ಪ್ರೌಪಾದು ದೇವತೆಗಳ ಬಗ್ಗೆ ಅರ್ಥ ಕೊಟ್ಟಿದ್ದಾರೆ ದೇವತೆ ಎನ್ನುವ ಪದದ ಅರ್ಥ ಕೊಟ್ಟಿದ್ದಾರೆ ಏನರ್ಥ ಯಾರೇ ಜೀವಾತ್ಮಗಳು ಯಾರು ಬದುಕ್ತಾರೋ ಭಗವಂತನ ಅಹ್ ತೃಪ್ತಿ ಮಾಡಕ್ಕೆ ಅವರನ್ನ ದೇವತೆಗಳು ಅಂತ ಹೇಳ್ತಾರೆ ದೇವತೆಗಳಂದ್ರೆ ಏನು ಪ್ರೌಪಾದಿಲ್ ಬರ್ದಿರೋದು ಯಾವೇ ಜೀವಾತ್ಮರು ಭಗವಂತನನ್ ಅಹ್ ಗೋಸ್ಕರ ಅವರ ಜೀವನವನ್ನು ನಡೆಸಿ ಅವ್ರಿಗೆ ತೃಪ್ತಿ ಮಾಡ್ತಾರೋ ಭಗವಂತನ ತೃಪ್ತಿಗೋಸ್ಕರ ಅವ್ರ ಜೀವನ ಸಮರ್ಪಿತ ಮಾಡ್ತಾರೋ ಅವ್ರನ್ನ ದೇವತೆಗಳು ಅಂತ ಹೇಳ್ತಾರೆ ಅಂತ ಸೊ ಇದು ಕ್ಲಿಯರ್ ಆಯ್ತಾ ನಿಮ್ಗೆ ಯಾರು ದೇವತೆಗಳು ಅಂತ ಕೇಳಿದ್ರೆ ದೇವತೆಗಳು ಯಾರು ಅಂದ್ರೆ ಈ ತರ ಅಂತ ಹೇಳ್ಬೋದು ಇದು ನಿಮ್ ಗೊತ್ತಾಯ್ತಾ ಇವಾಗ ಹರೇ ಕೃಷ್ಣ ಹ ಮಾತಾಜಿ ಹ ಸೊ ಆಮೇಲೆ ಇನ್ನ ದೇವತೆಗಳಿಗೆ ಆ ಹೇಳ್ತಾರೆ ಏನು ಅಂದ್ರೆ ಅನಂತ ಶೇಷ ಅನಂತ ಶೇಷನು ಕೂಡ ಆ ಈ ಎಲ್ಲಾ ಬ್ರಹ್ಮಾಂಡಗಳ ಅವರೇ ಆ ಇದು ನೋಡ್ಕೊಂತಾ ಇರೋರು ಅವ್ರು ಕೂಡ ನನ್ನ ಆವಿರ್ಭಾವ ಜೊತೆ ಕೃಷ್ಣನ ಜೊತೆಗೆ ಭಗವಂತ ಕೃಷ್ಣನ ಜೊತೆಗೆ ಅವರು ಕೂಡ ಅಲ್ಲಿ ಆವಿರ್ಭಾವ ಆಗತ್ತೆ ಆಮೇಲೆ ಕೃಷ್ಣುವಿನ ಬಹಿರಂಗ ಶಕ್ತಿ ಮಾಯಾ ಕೂಡ ಎಲ್ಲ ಭದ್ರಾತ್ಮರನ್ನು ಹಿಡ್ಕೊಂಡಿರೋರು ಅವರು ಕೂಡ ಅಲ್ಲಿ ಬರ್ತಾರೆ ಭೂಮಿ ಮೇಲೆ ಅಂತ ಹೇಳ್ತಾರೆ ಸೊ ಈ ತರ ಎಲ್ಲ ಸೂಚನೆಯನ್ನ ಕೊಟ್ಟ ಮೇಲೆ ಆಮೇಲೆ ಎಲ್ಲಾ ದೇವತೆಗಳನ್ನ ಸಮಾಧಾನ ಮಾಡದ್ಮೇಲೆ ಮೇಲೆ ಆ ಭೂಮಿ ತಾಯಿನನು ಸಮಾಧಾನ ಮಾಡದ್ಮೇಲೆ ಆ ಬ್ರಹ್ಮಾಜಿ ಮುಖಾಂತರ ಅವರು ಮಾತಾಡ್ತಾರೆ ಆ ಸೊ ಬ್ರಹ್ಮಾಜಿ ತುಂಬಾ ಮಧುರವಾದ ವಾಕ್ಯವನ್ನು ಉಪಯೋಗಿಸ್ತಾರೆ ಸೊ ಬ್ರಹ್ಮಾಜಿನ ಇಲ್ಲಿ ಎಲ್ಲಾ ಪ್ರಜಾಪತಿಯ ತಂದೆ ಅಂತ ಹೇಳ್ತಾರೆ ಸೊ ಎಲ್ಲಾ ಮನುಷ್ಯರು ಎಲ್ಲಾ ಜೀವಿಗಳು ಅವರು ಹುಟ್ಟಿರೋದು ಬ್ರಹ್ಮನಿಂದ ಅಂತ ಇಲ್ಲಿ ಹೇಳ್ತಾರೆ ಸೊ ಆಮೇಲೆ ಬ್ರಹ್ಮ ಇರುವ ಜಾಗ ಎಲ್ಲಿ ಬ್ರಹ್ಮ ಲೋಕ ಅಂತ ಇಲ್ಲಿ ಹೇಳ್ತಾರೆ ಸೊ ಇವಾಗ ಈ ಭೂಮಿ ಮೇಲೆ ಕತೆ ಇವಾಗ ಶುರು ಮಾಡ್ತಾರೆ ಇಲ್ಲಿ ಸೊ ವಂಶದ ರಾಜನಾಗಿ ಸುರಸೇನ ಇದ್ದ ಅವರು ಮಥುರಾ ಎಂಬುವ ಅಹ್ ಗ್ರಾಮವನ್ನು ಆಳ್ತಾ ಇದ್ದ ಸೊ ಮಥುರಾ ಆ ಜಿಲ್ಲೆಯನ್ನ ಸುರಸೇನ ಎಂಬುವ ರಾಜ ನೋಡ್ಕೊತಾ ಇದ್ದು ಆ ಅವರ ಆಡಳಿತಲ್ಲಿ ಮಥುರಾ ಎಲ್ಲ ಯದು ವಂಶದ ರಾಜರ ಆಡಳಿತ ಸ್ಥಾನ ಆಯಿತು ಆಮೇಲೆ ಈ ಯದುವಂಶದಲ್ಲಿ ಎಲ್ಲಾ ಧಾರ್ಮಿಕ ಪರಿವಾರಗಳು ಇತ್ತು ಆಮೇಲೆ ಆ ಮಥುರಾ ಎನ್ನುವ ಜಾಗ ಸ್ವಯಂ ಭಗವಂತ ಕೃಷ್ಣ ಅಲ್ಲಿ ನಿತ್ಯವಾಗಿ ವಾಸ ಮಾಡ್ತಾರೆ ಹೇಗೆ ದ್ವಾರಕಾ ಎನ್ನುವ ಸ್ಥಾನದಲ್ಲಿ ಭಗವಂತ ಇರ್ತಾರೋ ಹಾಗೆ ಕೃಷ್ಣ ನಿತ್ಯವಾಗಿ ಮಥುರ ಅಲ್ಲಿ ಜನ್ಮವಾಗ್ತಾರೆ ಇವಾಗ ಕೃಷ್ಣ ಹೇಗ್ ಹುಡ್ತಾರೆ ಅದ್ರ ಹಿಂದೆ ಏನೇನ್ ಆಯ್ತು ಅದರ ಸಂದರ್ಭ ಇಲ್ಲಿ ಕೊಟ್ಟಿದೆ ಸೊ ಒಂದು ಸತಿ ವಾಸುದೇವ ವಾಸುದೇವ ಯಾರು ಸುರಸೇನ ಎನ್ನುವ ರಾಜನ ಮಗ ಸೊ ಅವರು ದೇವಕಿಯನ್ನ ಮದ್ವೆ ಹಾಕ್ತಾರೆ ಸೊ ದೇವಕಿಯ ಅಹ್ ಅವ್ರನ್ನ ಮದ್ವೆ ಆದ್ಮೇಲೆ ಅವರು ರಥದಲ್ಲಿ ಅವರ ಮನೆಗೆ ಹೋಗ್ತಾ ಇರ್ತಾರೆ ಸೊ ಇಬ್ರು ಹೊಸದಾಗಿ ಮದ್ವೆ ಆಗಿ ಹೋಗ್ತಾ ಇರ್ತಾರೆ ಸೊ ದೇವಕಿಯ ತಂದೆ ದೇವಕ ಅಂತ ಅವರ ಹೆಸರು ಅವ್ರ ತಂದೆ ಹೆಸರೇನು ದೇವಕ ಹ ದೇವಕ ಸೊ ಅವರು ದೇವಕ ಆ ಕಾಲದಲ್ಲಿ ಮಗಳಿಗೆ ತನ್ನ ಗಂಡನ ಮನೆಗೆ ಕಳಿಸಬೇಕು ಅಂದ್ರೆ ಆ ಕಾಲದಲ್ಲಿ ದೌರಿ ಆ ಇತ್ತು ಸೊ ಹೆಣ್ಣಿನ ಜೊತೆಗೆ ಎಷ್ಟೊಂದು ಒಂದು ವಸ್ತ್ರ ವೈಧೂರ್ಯ ಮತ್ತೆ ಆ ರಾಜನಾಗಿರೋವಾಗ ಅಹ್ ತುಂಬಾನೇ ಜನರನ್ನು ಕಳಿಸ್ತಾ ಇದ್ರು ಸೊ ತುಂಬಾ ಪ್ರೀತಿಯಿಂದ ಏನೇನು ಕಳಿಸಿದ್ರು ಅಂದ್ರೆ ನೂರು ತರದ ರಥಗಳು ಮತ್ತೆ ಆ ರಥಗಳು ಹೆಂಗಿದ್ರು ಹೇಗಿತ್ತು ಅಂದ್ರೆ ಚಿನ್ನದಿಂದ ಆಭರಿತವಾಗಿತ್ತು ಅಂತ ಹೇಳ್ತಾರೆ ಸೊ ಆ ಸಮಯದಲ್ಲಿ ಕಂಸ ಅವರು ಉಗ್ರಸೇನಿನ ಮಗ ಆ ಸೋತ ತೆಂಗಿಯನ್ನು ತೃಪ್ತಿಪಡಿಸಲು ದೇವಕಿಯನ್ನು ಅಹ್ ಅವರೇನೆ ಆ ರಥವನ್ನು ಓಡಿಸ್ಕೊಂಡು ಆ ಕುದುರೆಗಳ ಇದು ಅಹ್ ತಗೊಂಡು ಅವರು ಓಡಿಸ್ಕೊಂಡು ಹೋಗ್ತಾ ಇದ್ರು ಸೊ ವೇದ ಶಾಸ್ತ್ರಗಳ ಪ್ರಕಾರ ಒಂದು ಪದ್ಧತಿ ಏನು ಪದ್ಧತಿ ಆ ಹೆಣ್ಣು ಮಗು ಯಾವಾಗ ಮದುವೆ ಆಗ್ತಾರೋ ಅವರ ತಮ್ಮ ತಮ್ಮನ ಸ್ವಂತ ತಮ್ಮನ ಕಳಿಸ್ತಾರೆ ತೆಂಗಿನ ಬಿಟ್ಟುಕೊಂಡು ಆ ಇದು ಮನೆಗೆ ಗಂಡನ ಮನೆಗೆ ಬಿಟ್ಟು ಕೊಂಡು ಬರಕ್ಕೆ ಸೊ ಯಾತಕ್ಕೆ ಅಂದ್ರೆ ಅವ್ರಿಗೆ ವಿರಹ ಭಾವನೆಯಲ್ಲಿ ಇರ್ತಾರೆ ಈ ಹೆಣ್ಣು ಮಕ್ಕಳು ಸೊ ಆ ಅವರ ಇದು ಒಂದು ಪರಿವಾರದಿಂದ ಇನ್ನೊಂದು ಪರಿವಾರಕ್ಕೆ ಹೋಗ್ತಾ ಇದಾರೆ ಅಂತ ಸೊ ಅದಕ್ಕೆ ತಮ್ಮ ಹೋಗ್ತಾರೆ ಅವ್ರ ಜೊತೆಗೆ ಎಲ್ಲರ್ಗು ಆ ತನ್ನ ಮಾವನ ಮನೆಗೆ ಆ ಇದು ತಲುಪುವವರ್ಗು ಅವ್ರು ಹೋಗ್ತಾರೆ ಸೊ ಈ ಡೌರಿಯಲ್ಲಿ ಹೇಳ್ತಾರೆ ಆ ಕಾಲದಲ್ಲಿ ದೇವಕಿ ಅವ್ರಿಗೆ ಆ ಅವ್ರ ತಂದೆ ಎಷ್ಟು ಕೊಟ್ಟಿದ್ರು ಅಂದ್ರೆ ನಾನೂರು ಆನೆಗಳನ್ನ ದೊಡ್ಡ ದೊಡ್ಡ ಆನೆಗಳು ಕೊಟ್ಟಿದ್ರು ಸೊ ಆ ಆನೆಗಳ ಮೇಲೂ ಕೂಡ ಚಿನ್ನದ ಒಂದು ಮಾಲೆ ಇತ್ತು ಆಮೇಲೆ ಹದಿನೈದು ಸಾವಿರ ಆ ಕುದುರೆಗಳನ್ನು ಕೊಟ್ಟಿದ್ರು ಆ ಕುದುರೆಗಳು ಕೂಡ ತುಂಬಾ ಅಲಂಕೃತವಾಗಿತ್ತು ಆಮೇಲೆ ರಥಗಳು ಎಷ್ಟು ಅಂದ್ರೆ ಅಲ್ಲಿ ಒಂದು ಸಾವಿರ ಇಲ್ಲಿ ಒಂದು ಸಾವಿರ ಎಂಟು ನೂರ ರಥಗಳು ಕೊಟ್ಟಿತ್ತು ಆಮೇಲೆ ಅವ್ರ ಜೊತೆಗೆ ಇದೆಲ್ಲಾ ಮೇಲೆ ಅದರ ಜೊತೆಗೆ ಇನ್ನೂರು ಅಹ್ ತುಂಬಾ ಸುಂದರವಾದ ಯುವತಿಗಳು ಆ ಅವರ ಮಗಳ ಜೊತೆಗೆ ಕಳಿಸಿದ್ರು ಸೊ ಇಲ್ಲಿ ಹೇಳ್ತಾರೆ ಕ್ಷತ್ರಿಯ ಮದ್ವೆಯಲ್ಲಿ ಆ ಈ ಇವಾಗ್ಲೂ ಕೂಡ ಇದು ಭಾರತದಲ್ಲಿ ಆ ಒಂದು ಪದ್ಧತಿ ಇದೆ ಆ ಏನು ಪದ್ಧತಿ ಅಂದ್ರೆ ಹೆಣ್ಣಿನ ಜೊತೆಗೆ ಒಂದ್ ಸ್ವಲ್ಪ ಹೆಣ್ಣು ಮಕ್ಕಳನ್ನ ಕಳಿಸ್ತಾರೆ ಅವರ ಮನೆಗೆ ಸೊ ಆ ಈ ರಾಣಿಯ ಈ ಜೊತೆಗೆ ಹೋಗ್ತಾರಲ್ಲ ಯುವತಿಯರು ಅವರು ದಾಸಿ ಅಂತ ಹೇಳ್ತಾರೆ ಆದ್ರೆ ನಿಜವಾಗಿ ಅವರು ಆ ರಾಣಿಯ ಸ್ನೇಹಿತರು ಅಂತ ಹೇಳ್ತಾರೆ ಸೊ ಆ ಕಾಲದಲ್ಲಿ ಐನೂರು ವರ್ಷದ ಹಿಂದೆ ಈ ತರ ಮಾಡ್ತಾ ಇದ್ರು ಈಗ್ಲೂ ಒಂದ್ ಸ್ವಲ್ಪ ಕಡೆ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ತರ ಆ ಇದು ಗಂಡ ಆ ಇದು ಆ ಇಬ್ಬರ್ನು ಕರ್ಕೊಂಡು ಹೋಗ್ತಾ ಇರೋವಾಗ ದೇವಕಿ ಮತ್ತೆ ವಾಸುದೇವು ಕಂಸ ತುಂಬಾ ಸಂತೋಷವಾಗಿದ್ದ ಎಲ್ಲಾ ಕಡೆ ಸಂಗೀತದ ಇದು ಹಾಕ್ತಾ ಇತ್ತು ಆ ಎಲ್ಲ ಕಡೆ ಅಹ್ ನ ನಾಟ್ಯನೂ ಆಗ್ತಾ ಇತ್ತು ಎಲ್ಲಾನು ತುಂಬಾ ಸಂತೋಷವಾಗಿ ಇತ್ತು ಸೊ ಆಗಾಗ ತಕ್ಷಣ ಒಂದು ಆಕಾಶವಾಣಿ ಬರುತ್ತೆ ಸೊ ಆಕಾಶವಾಣಿ ಬಂದ್ಬಿಟ್ಟು ಏನ್ ಹೇಳುತ್ತೆ ಓ ಕಂಸ ನೀನು ಮೂರ್ಖ ಅಂತ ಹೇಳುತ್ತೆ ಏನ್ ಹೇಳುತ್ತೆ ಓ ಮೂರ್ಖ ಕಂಸ ನೀನು ಯಾರ ರಥವನ್ನು ಓಡಿಸ್ತಾ ಇದೆಯೋ ಆ ಅವರ ಎಂಟನೇ ಮಗುವನೆ ಸಾಯಿಸುತ್ತೆ ಅಂತ ಹೇಳ್ತು ಏನು ಹೇಳ್ತು ಆಕಾಶವಾಣಿ ಎಂಟನೇ ಮಗು ಸಾಯುತ್ತೆ ಅಂತ ಇಲ್ಲ ಎಂಟನೇ ಮಗುನೇ ಇವನ್ನ ಸಾಯಿಸುತ್ತೆ ಅಂತ ಹೇಳ್ತು ಫಸ್ಟ್ ಇಂದ ಏನ್ ಹೇಳಿದ್ದು ಕಂಸ ಹಾಗೆ ಏನ್ ಹೇಳ್ತು ಆಕಾಶವಾಣಿ ಏ ಏ ಎಂಟನೇ ಮಗುನ ಸಾಯಿಸುತ್ತೆ ದೇವಕ್ಕೆ ಎಂಟನೇ ಮಗುನ ಸಾಯಿಸುತ್ತೆ ಅಲ್ಲ ಇನ್ನ ಇನ್ನ ಏನೋ ಬಿಟ್ಟಿದೀರ ಅದ್ರಲ್ಲಿ ಮಧ್ಯದಲ್ಲಿ ಯಾರಾದ್ರೂ ಹೇಳ್ತೀರಾ ಇಲ್ಲ ರಾಂಗ್ ಅಬ್ಸಲ್ಯೂಟ್ಲಿ ರಾಂಗ್ ನೀವೆಷ್ಟು ಗಮನವಿಟ್ಕೊಂಡ್ ಕೇಳಿಸ್ಕೊಂತ ಇದ್ದೀರಾ ಇದು ನಾನು ಇಲ್ಲಿ ಗೊತ್ತಾಗತ್ತೆ ನಾನ್ ತಿರ್ಗಾ ಹೇಳ್ತೀನಿ ಓ ಕಂಸ ಯಾವ ರಥವನ್ನು ಯಾರ್ಗೋಸ್ಕರ ನೀನು ಓಡಿಸ್ತಾ ಇದ್ಯೋ ಅವರ ಎಂಟನೇ ಮಗನೇನೆ ನಿನ್ನ ಸಾಯಿಸ್ತಾನೆ ಅಂತ ಹೇಳ್ತೆ ಆಕಾಶವಾಣಿ ನಾನು ಒಂದೇ ಸೆಂಟೆನ್ಸ್ ಹೇಳಲಿಲ್ಲ ನಾನು ಮೂರ್ ಸೆಂಟೆನ್ಸ್ ಹೇಳ್ದೆ ನಿಮ್ಗೆ ಯಾತಕ್ಕೆ ಕೇಳಿಸ್ ಇದು ಕೇಳ್ತಾ ಇದೀನಿ ಅಂದ್ರೆ ಎಷ್ಟು ಗಮನವಿಟ್ಕೊಂಡು ನೀವ್ ಇದ್ದೀರಾ ಅಂತ ನನಗೆ ಇವಾಗ ಗೊತ್ತಾಗ್ತಾ ಇದೆ ನಿಮ್ ಮೂರ್ಖ ನೀವು ಯಾರು ರಥವನ್ನು ಓಡಿಸಿ ಓಡಿಸ್ತೀರೋ ಅವರನ್ನ ಎಂಟನೇ ಮಹ ಮಹ ನಿನ್ನೆ ಸಾಯಿ ಓಕೆ ಥ್ಯಾಂಕ್ ಯು ಮಾತಾಜಿ ಸೊ ಇವಾಗ ಕಂಸನ ಬಗ್ಗೆ ಒಂದ್ ಸ್ವಲ್ಪ ವಿವರಣೆ ಕೊಡ್ತಾರೆ ಕಂಸ ಬಂದು ಉಗ್ರಸೇನ ಮಗ ಸೊ ಉಗ್ರಸೇನ ರಾಜ ಭೋಜ ಎನ್ನುವ ವಂಶದ ರಾಜ ಕಂಸ ಎನ್ನುವನು ತುಂಬಾನೇ ಹಸುರನು ಎಲ್ಲ ಹರೇ ಕೃಷ್ಣ ದೇವಕಿ ಅವರಿಬ್ರು ಅಣ್ಣ ತಂಗಿ ತಾನೆ ಅವರಿಬ್ರು ಒಂದೇ ರಾಜನ ಮಕ್ಳಲ್ವಾ ಹೌದು ಮಾತಾಜಿ ಹ ಓಕೆ ನಾನು ಕಂಟಿನ್ಯೂ ಮಾಡ್ತೀನಿ ಸೊ ಇವಾಗ ಭೋಜವಂಶದ ರಾಜರಲ್ಲಿ ಇವನು ಕಂಸ ತುಂಬಾ ಅಸುರವಾದ ವ್ಯಕ್ತಿ ಆ ಸೊ ಈ ಆಕಾಶವಾಣಿ ಕೇಳಿಸಿದ ನಂತರ ಆಕಾಶದಿಂದ ಆ ಅವನ್ಗೆ ತುಂಬಾ ಕೋಪ ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ದೇವಕಿಯ ಕೂದಲ ಇದು ಇಡ್ಕೊಂಡು ಅವ್ರ ಹತ್ರ ಕ್ಷತ್ರಿಯ ಹತ್ರ ಒಂದು ಕತ್ತಿ ಇರುತ್ತೆ ಯಾವಾಗು ಅವ್ರ ಹತ್ರ ಇಷ್ಟು ದೊಡ್ಡ ಕತ್ತಿ ಇರುತ್ತೆ ಸೊ ಈಗಲೂ ಕೂಡ ನೀವೆಲ್ಲೇ ಹೋದ್ರೇನು ಎಸ್ಪೆಷಲಿ ರಾಜಸ್ಥಾನಲ್ಲಿ ಕ್ಷತ್ರಿಯ ವಂಶದಲ್ಲಿ ಇದ್ರೆ ಅವ್ರ ಮದುವೆಯಲ್ಲಿ ಒಂದು ಕತ್ತಿ ಇಟ್ಕೊಂಡೇ ಇರ್ತಾರೆ ಸೊ ಅದನ್ನ ತಗೊಂಡು ಅವಳನ್ನ ಕತ್ತರ್ಸೋಕ್ಕೆ ಹೋಗ್ತಾರೆ ನೋಡಿ ಅಹ್ ಒಂದ್ ಐದ್ ನಿಮಿಷ ಮುಂಚೆ ಆ ನಿಮ್ಗೆ ಹೇಳ್ದೆ ಈ ಕಥೆಯಲ್ಲಿ ಕಂಸ ಹೇಗಿದ್ರು ಅಂತ ಇವಾಗ ನೋಡಿ ಕಂಸ ಹೇಗಾಗೋದ ಹ್ಮ್ ಸ್ವಂತ ಅಣ್ಣ ತೆಂಗಿ ಸೊ ಇವಾಗ ಇನ್ನ ಕತೆ ಮುಂದೆ ಹೋಗುತ್ತೆ ಸೊ ಅವಳನ್ನ ಸಾಯಿಸಕ್ಕೆ ಹೋಗ್ತಾರೆ ಅದು ಅವಳ ಅವಾಗೇನೆ ಮದ್ವೆ ಆಗಿರೋದು ಸೊ ಅವಾಗ ವಾಸುದೇವ್ ವಾಸುದೇವ್ ಯಾರು ಉಗ್ರಸೇನ ಮಗ ಅಲ್ಲ ಅವರು ಬಂದು ಸೂರಸೇನ ಮಗ ಸೂರಸೇನ ಮಗ ಮತ್ತೆ ಹ ಸೊ ಇವಾಗ ವಾಸುದೇವ ಅವನ್ಗೆ ತುಂಬಾ ಆಶ್ಚರ್ಯ ಆಗುತ್ತೆ ಆ ಕಂಸನ ಈ ವರ್ತನೆಯಿಂದ ಸೊ ಆ ಕಂಸನನ್ನು ಸಮಾಧಾನ ಮಾಡಕ್ಕೆ ಏನ್ ಮಾಡ್ತಾರೆ ಗೊತ್ತು ಇವನು ತುಂಬಾ ಕ್ರೂರಿ ಮತ್ತೆ ತನಗೋಸ್ಕರ ಏನ್ ಬೇಕಾದ್ರ ಸ್ವಾರ್ಥಿ ಅಂತ ಎಲ್ಲ ಗೊತ್ತಾ ಸೊ ಅದಕ್ಕೆ ಇವಾಗ ಅಹ್ ಯಾರಾದ್ರ ಕೋಪ ಮಾಡ್ಕೊಂಡ್ರೆ ನಾವು ತಾಳ್ಮೆಯಿಂದ ಅಹ್ ಒಂಥರ ಸುಂದರವಾದ ವಾಕ್ಯಗಳು ಹೇಳಿದ್ರೆ ಅವರು ಸುಮ್ನೆ ಆಗ್ತಾರೆ ಸೊ ಅವ್ರು ಏನ್ ಹೇಳ್ತಾರೆ ಇವಾಗ ವಾಸುದೇವು ನನ್ನ ಇದು ಕಂಸನೆ ಅಹ್ ನೀನು ತುಂಬಾ ಆ ವಂಶದಲ್ಲಿ ನೀನು ತುಂಬಾ ಪ್ರಖ್ಯಾತವಾದ ರಾಜ ನೀನು ಆ ನೀನು ತುಂಬಾ ಇದು ಪರಾಕ್ರಮಿ ಒಳ್ಳೆ ಪರಾಕ್ರಮಿ ನೀನು ಆಮೇಲೆ ಎಲ್ಲಾ ರಾಜನಿಂದ ನೀನು ತುಂಬಾ ಶಕ್ತಿಶಾಲಿ ಆ ನೀನು ಇಷ್ಟು ಒಂದು ಚಿಕ್ಕ ಶು ಸುದ್ದಿ ಕೇಳಿದ ಮೇಲೆ ನೀನು ಇಷ್ಟು ಕೋಪ ಬಂದ್ಬಿಟ ಕೋಪ ಬಂದು ನಿನ್ನ ಆ ಇದು ಒಂದು ಮಹಿಳೆಯನ್ನ ಸಾಯಿಸಕ್ಕೆ ನೋಡ್ತಾ ಇದ್ದೀಯಾ ಅದು ನಿನ್ನ ಸ್ವಂತ ತೆಂಗಿಯನ್ನ ಅವಳ ಮಂಗಳಕರವಾದ ವಿವಾಹದ ಸಮಯದಲ್ಲಿ ಸೊ ನೀನ್ ಯಾತಕ್ಕೆ ಇದು ಸಾವ್ ಸಾವು ಬಗ್ಗೆ ಅಷ್ಟೊಂದು ಭಯ ಆಗ್ಬೇಕು ಸೊ ಸಾವು ಯಾವಾಗ ನಾವು ಹುಟ್ಟತಿರೋ ಅವಾಗೇ ಅದು ನಮ್ಮ ಜೊತೆಗೆ ಹುಟ್ಟುತ್ತೆ ಅಂತ ಇಲ್ಲಿ ಹೇಳ್ತಾರೆ ಸೊ ಇಲ್ಲಿ ಒಂದು ಆ ಪ್ರೌಪ ಅದು ತುಂಬಾ ಚೆನ್ನಾಗಿ ಬರೀತಾರೆ ನಾವು ಈ ಉದಾಹರಣೆಗೆ ನಾವು ಇಪ್ಪತ್ತೈದು ವರ್ಷ ವಯಸ್ಸು ಅಂತ ಹೇಳಿದ್ರೆ ನಾವು ಇಪ್ಪತ್ತೈದು ವರ್ಷ ನಮ್ಗೆ ಇದು ಜೀವ ಆಗೋಗಿದೆ ಅಂತ ಇಲ್ಲಿ ಕೊಡ್ತಾರೆ ಸೊ ಒಂದೊಂದು ಕ್ಷಣ ಒಂದೊಂದು ನಿಮಿಷ ನಾವು ಸಾಯ್ತಾ ಇದ್ದೀರಿ ಸೊ ಯಾತಕ್ಕೆ ನೀನು ಇದ್ರ ಬಗ್ಗೆ ನೀನು ಭಯ ಬೀಳ್ಬೇಕು ಅಂದ್ರೆ ಸಾವ ಬಗ್ಗೆ ನೀನು ಭಯ ಬೀಳ್ಬೇಕು ಸಾವಂತೂ ಸಹಜ ನಾವು ಹುಟ್ಟದ್ಮೇಲೆ ಮೇಲೆ ಸಾವಿದ್ದೇ ಇರುತ್ತೆ ನೀನ್ ಇವತ್ತು ಸಾಯ್ಬೋದು ಇದ್ರೆ ನೂರು ವರ್ಷ ನೀನ್ ಸಾಯ್ಬೋದು ಬಟ್ ಸಾವು ನೀನು ಅದನ್ನ ಬದ್ಲಾಯ್ಸಕ್ ಆಗಲ್ಲ ನೀನು ಅದನ್ನ ಏನದು ಪಾರ್ ಮಾಡಕ್ ಆಗಲ್ಲ ಸೊ ಯಾತಕ್ಕೆ ಇಷ್ಟೊಂದು ಭಯ ಆಗ್ಬೇಕು ಸಾವ ಮತ್ತೆ ಸಾವೆ ಆಮೇಲೆ ಸಾವು ಅಂದ್ರೆ ಈ ಶರೀರದ ನಾಶ ಅಂತ ಹೇಳ್ತಾರೆ ಸೊ ಈ ಶರೀರ ಯಾವಾಗ ನಿಂತೋಗುತ್ತೋ ಆಮೇಲೆ ಅಹ್ ಎಲ್ಲಾ ತರದ ಪಂಚೇಂದ್ರಿಗಳ ಜೊತೆಗೆ ಆ ಇದು ಮಿಶ್ರಣ ಆಗತ್ತೋ ಇನ್ನೊಂದು ಶರೀರ ನಾವು ತಗೊಂತೀರಿ ಈ ಜೀವಿ ಆ ಇದು ಆತ್ಮ ಇನ್ನೊಂದು ಶರೀರ ತಗೊಂತಾರೆ ಸೊ ಇವಾಗ ವಾಸುದೇವ್ ವಿವರಣೆ ಕೊಡ್ತಾರೆ ಈ ಯಾವ ಮನುಷ್ಯ ಆ ರಸ್ತೆ ಮೇಲೆ ನೆಡ್ಕೊಂಡು ಹೋಗ್ತಾ ಇದಾರೋ ಅಹ್ ಒಂದು ಹೆಜ್ಜೆ ಆಗ್ತಾರೋ ಒಂದು ಕಾಲಿಂದ ಒಂದು ಹೆಜ್ಜೆ ಆಗ್ತಾರೋ ಆಮೇಲೆ ಅವ್ರಿಗೆ ನಂಬಿಕೆ ಬಂದ್ಮೇಲೆ ಇನ್ನೊಂದು ಹೆಜ್ಜೆ ಆಗ್ತಾರೋ ತರಾನೇನೆ ಈ ಶರೀರನು ಕೂಡ ನಾವು ಹಾಗೆ ಬದಲಾಯಿಸ್ತೀರಿ ಅಂತ ಹೇಳ್ತಾರೆ ಸೊ ಹಾಗೇನೆ ನಾವು ಜೀವಿಗಳು ಈ ಜೀವಾತ್ಮಗಳು ಈ ಶರೀರನ ಬದಲಾಯಿಸ್ತೀರಿ ಸೊ ಇದು ಐಹಿಕ ಜಗತ್ತಲ್ಲಿ ಇದೇ ನಿಯಮ ಎಲ್ಲಾ ಬದ್ಧಾತ್ಮರಿಗೆ ಆಮೇಲೆ ಈ ಶರೀರ ಹೇ ಹೇಗೆ ಅಂತ ಹೇಳ್ತಾರೆ ಆ ನಮ್ಮ ಕನಸಿನಲ್ಲಿ ನಾವು ಏನೇನೋ ನೋಡ್ತಿರಿ ಸೊ ನಾವ್ ಈ ಯಾವ ಯಾವ್ದೋ ಶರೀರವನ್ನು ರಚನೆ ಮಾಡ್ತೀರಿ ನಮ್ಮ ಇದು ಸೊ ಹಾಗೇನೆ ನಮ್ಮ ಈ ಐಹಿಕ ಜೀವನದಲ್ಲಿ ನಮ್ಗೆ ಶರೀರ ಬದಲಾವಣೆ ಆಗತ್ತೆ ಆಮೇಲೆ ನಮ್ಮ ಶರೀರನು ಅಹ್ ಇದು ಬದ್ಲಾಯ್ತತ್ತೆ ಅಂತ ಹೇಳ್ತಾರೆ ಆದ್ರೆ ನಾವು ಆ ಈ ಕನಸಿನಿಂದ ಎದ್ದ ಮೇಲೆ ನಾವು ನಾವು ಹಿಂದಿನ ಶರೀರ ಏನಿತ್ತು ಅಂತ ನಮ್ಗೆ ಗೊತ್ತಾಗಲ್ಲ ಸೊ ನನ್ನ ಮನಸ್ಸು ಕೂಡ ಚಂಚಲ ಅಂತ ಹೇಳ್ತಾರೆ ಸೊ ಅಹ್ ಇದ್ರ ಬಗ್ಗೆ ಇಲ್ಲಿ ಮಾತಾಡ್ತಾರೆ ಮನಸ್ ಬಗ್ಗೆನೂ ಕೊಡ್ತಾ ಇಲ್ಲಿ ವಾಸುದೇವು ಮಾತಾಡ್ತಾರೆ ಆಮೇಲೆ ಈ ಶರೀರ ಎಲ್ಲಿಂದ ಸಿಕ್ಕಿರೋದು ಆ ಪರಿಸರದಿಂದ ಅಂದ್ರೆ ಭೌತಿಕ ಪರಿಸರದಿಂದ ಸೊ ಆ ಈ ಜೀವಾತ್ಮ ಒಂದು ಶರೀರದಲ್ಲಿ ಬರ್ತಾರೆ ಈ ಐಹಿಕ ಜೀವನದಲ್ಲಿ ಆಮೇಲೆ ಅವರು ಅಹ್ ಅದ್ರಲ್ಲಿ ಸುಖ ಮತ್ತೆ ದುಃಖ ಅನ್ಭೋಗಿಸ್ತಾರೆ ತಿರ್ಗಾ ಇನ್ನೊಂದು ಶರೀರ ತಗೊಂತಾರೆ ಅಂತ ಇಲ್ಲಿ ಹೇಳ್ತಾರೆ ಸೊ ಇನ್ನ ವಾಸುದೇವ್ ವಿವರಣೆ ಕೊಡ್ತಾ ಇರ್ತಾರೆ ಸೊ ಆಮೇಲೆ ಕಂಸನ್ಗೆ ಇಷ್ಟೆಲ್ಲ ಹೇಳದ ಮೇಲೆ ಅಂದರೆ ಆತ್ಮದ ಜ್ಞಾನ ಕೊಟ್ಟದ ಕೊಟ್ಟ ಮೇಲೂ ಕೂಡ ಕಂಸನಿಗೆ ಸಮಾಧಾನ ಬರಲ್ಲ ಅವಾಗ ಅವರ ಮುಖವನ್ನು ನೋಡಿ ವಾಸುದೇವ ವಿನಂತಿ ಮಾಡ್ತಾರೆ ಕಂಸನ್ಗೆ ಸೊ ಅವನ ಹಸುರ ಭಾವವನ್ನು ನೋಡ್ಬಿಟ್ಟು ಒಂದು ವಿನಂತಿ ಮಾಡ್ಕೊತಾರೆ ಇದು ಅವ್ರಿಗೆ ಭಯನೂ ಆಗುತ್ತೆ ಸೊ ಏನು ವಾಸುದೇವು ವಿನಂತಿ ಮಾಡ್ತಾರೆ ಏನ್ ಹೇಳ್ತಾರೆ ಅಂದ್ರೆ ಅವರ ಅವ್ರಿಗೆ ಮನಸ್ಸಲ್ಲಿ ಬರೋದು ವಾಸುದೇವ್ಗೆ ತನ್ನ ಹೆಂಡತಿಯ ರಕ್ಷಣೆ ಮಾಡಕ್ಕೆ ಸೊ ಅವನು ತಪ್ಪು ಮಾಡ್ತಾ ಇದ್ರನು ತಮ್ಮ ತಪ್ಪು ಮಾಡ್ತಾ ಇದ್ದಾನೆ ಅಂತ ಗೊತ್ತಿದ್ದುನು ವಾಸುದೇವು ತುಂಬಾ ತಾಳ್ಮೆಯಿಂದ ತುಂಬಾ ಬುದ್ಧಿಕರದಿಂದ ಇವಾಗ ಈ ಕ್ಷಣದಲ್ಲಿ ನನ್ನ ಹೆಂಡತಿಯನ್ನ ರಕ್ಷಣೆ ಮಾಡ್ಬೇಕು ಅದಕ್ಕೋಸ್ಕರ ನಾನು ಈ ವಿನಂತಿ ಮಾಡೋಣ ಅನ್ಬಿಟ್ಟು ಇವಾಗ ಹೇಳ್ತಾರೆ ಆ ಇದು ದೇವಕಿಯ ಆ ಇದು ರಕ್ಷಣೆಗೋಸ್ಕರ ಅವರ ಜೀವವನ್ನು ರಕ್ಷಣೆ ಮಾಡಕ್ಕೆ ಸೊ ಏನ್ ಹೇಳ್ ಅಹ್ ಏನ್ ತಿಳ್ಕೊಂತಾರೆ ಅಂದ್ರೆ ಹ ಇದನ್ನು ಹೇಳ್ತಾರೆ ಆ ಕಂಸ ನಿನಗೆ ಒಂದು ನಾನು ವಚನ ಕೊಡ್ತೀನಿ ಅಹ್ ನಮ್ಗೆ ಮಕ್ಳಿರ್ಬೋದೋ ಇಲ್ಲೋ ನನ್ಗೊತ್ತಿಲ್ಲ ಅವ್ರ ಮನಸ್ಸಲ್ಲಿ ಏನ್ ಬರುತ್ತೆ ಅಂದ್ರೆ ಆ ನನ್ನ ಇದು ಮಕ್ಕಳು ಹುಟ್ಟಿದ್ರೆ ಕಂಸ ನಿಜವಾಗ್ಲು ಕೊಲ್ತಾನೆ ಆ ಇವಾಗ ಕಂಸ ಏನ್ ಯೋಚನೆ ಮಾಡ್ತಾರೋ ಆಮೇಲೆ ಆ ಅದಕ್ಕೆ ನಾನು ದೇವಕಿಯನ್ನ ಫಸ್ಟ್ ನಾನು ರಕ್ಷಣೆ ಮಾಡ್ತೀನಿ ಆ ಇದು ಆ ಮಕ್ಕಳು ಆ ಬದುಕ್ಬೇಕು ಅಂದ್ರೆ ಅದು ಭಗವಂತನ ಕೈಯಲ್ಲಿದೆ ಅಂತ ಯೋಚನೆ ಮಾಡ್ತಾರೆ ಸೊ ಇವಾಗ ತಕ್ಷಣ ದೇವಕಿಯನ್ನ ಬಚಾವ್ ಮಾಡಕ್ಕೆ ನೋಡ್ತೀನಿ ಅಂತ ಹೇಳ್ತಾರೆ ಸೊ ಇವಾಗ ಪ್ರೌಪಾದಿ ಏನ್ ಹೋಲಿಕೆ ಮಾಡ್ತಾರೆ ಅಂದ್ರೆ ನ ಕಾಡ್ಗೆಜ್ ಬಂದ್ರೆ ನಾವ್ ತಕ್ಷಣ ನಮ್ಮ ಪ್ರಾಣವನ್ನು ಇದು ಆ ಕಾಪಾಡಕ್ಕೆ ನೋಡ್ತೀರಿ ಆ ಅಲ್ವಾ ಅದಾದ್ಮೇಲೆ ಕಾಡ್ಗೆಜ್ಜನ ನಿಲ್ಸಕ್ ನೋಡ್ತೀರಿ ಅಲ್ವಾ ಆ ತರಾನೇನೆ ಇವಾಗ ವಾಸುದೇವ್ ದೇವಕಿಯನ್ನ ರಕ್ಷಣೆ ಮಾಡಕ್ಕೆ ನೋಡ್ತಾರೆ ಸೊ ಅವಾಗ ಕಂಸನ್ಗೆ ಹೇಳ್ತಾರೆ ಆ ಪ್ರಿಯ ಕಂಸನೇ ನಿನಗೆ ಏನು ಆಘಾತ ಇಲ್ಲ ನಿನ್ನ ತೆಂಗಿಯಿಂದ ನೀನು ಯಾವುದೋ ಇನ್ನ ಮುಂದೆ ಬರುವ ಡೇಂಜರ್ ಅಂದ್ರೆ ಆಘಾತ ಬಗ್ಗೆ ನೀವು ಆಕಾಶವಾಣಿ ಹೇಳಿದಕ್ಕೆ ಅದನ್ ಬಗ್ಗೆ ನೀನ್ ಯೋಚನೆ ಮಾಡ್ತಾ ಇದೀಯ ಈಗ ಈ ಕ್ಷಣದಲ್ಲಿ ಏನಾಗತ್ತೆ ಯಾರಿಗೂ ಗೊತ್ತಿಲ್ಲ ನನಗೆ ಮಕ್ಕಳಿರ್ಬೋದು ಆ ಇದು ಭವಿಷ್ಯದಲ್ಲಿ ಇಲ್ವೋ ಅದು ಗೊತ್ತಿಲ್ಲ ನನ್ ಕೈಯಲ್ಲಿಲ್ಲ ಸೊ ಇವಾಗ ನೀನು ಸುರಕ್ಷಿತವಾಗಿದ್ಯಾ ಆಮೇಲೆ ಇವಾಗ ಭಯ ನಿನ್ನ ತೆಂಗಿಯಿಂದ ನಿನಗೆ ಏನು ಭಯ ಇಲ್ಲ ಸೊ ಇನ್ನೊಂದು ನಾನು ವಚನ ಕೊಡ್ತೀನಿ ನನಗ್ ಮುಂದೆ ನನಗೆ ಮಕ್ಕಳಾದ್ರೆ ನಾನು ಅದನ್ನ ಅಹ್ ನಿನಗೆ ಏನ್ ವಚನ ಕೊಡ್ತೀನಿ ಅಂದ್ರೆ ಆ ಒಂದೊಂದು ಮಗುನೂನು ನಿನಗೆ ಬಂದು ನಿನಗೆ ಕೊಡ್ತೀನಿ ನೀನ್ ಬೇಕಾದ್ರೆ ಏನಾದ್ರ ಮಾಡ್ಕೋ ಅಂತ ಈ ವಚನ ವಾಸುದೇವ್ ಕೊಡ್ತಾರೆ ಸೊ ಕಂಸನ್ಗೆ ಅವಾಗ ತುಂಬಾ ಸಂತೋಷ ಆಗತ್ತೆ ಸಂತೋಷ ಅಂದ್ರೆ ಅವ್ರಿಗೆ ಒಳಗಡೆಯಿಂದ ಅವ್ರಿಗೆ ಗೊತ್ತು ವಾಸುದೇವು ತಮ್ಮ ವಚನ ಕೊಟ್ರೆ ಅಲ್ಲಿ ಇಡೀ ವಂಶದಲ್ಲಿ ಅವರು ತುಂಬಾ ಪ್ರಖ್ಯಾತರು ವಾಸುದೇವು ತಮ್ಮ ವಚನವನ್ನು ಅದನ್ನ ಪಾಲನೆ ಮಾಡ್ತಾರೆ ಸೊ ಅಷ್ಟು ಪ್ರಖ್ಯಾತ ಸೊ ಅವರು ಹೇಳಿದ ವಾಕ್ಯ ಅದು ತಪ್ಪಲ್ಲ ಅಂತ ಅವ್ರಿಗೆ ಗೊತ್ತು ಸೊ ಅದಕ್ಕೆ ಕಂಸ ವಾಸುದೇವ್ ಈ ಮಾತು ಹೇಳಿದ ಮೇಲೆ ಅವ್ರು ಒಪ್ತಾರೆ ಸೊ ವಾಸುದೇವ್ಗೂ ತೃಪ್ತಿ ಆಗತ್ತೆ ಸದಿಕೆ ಸದಿಕ್ಕೆ ನನ್ನ ಹೆಂಡತಿ ಇವಾಗ ರಕ್ಷಣೆ ಮಾಡ್ಬೋದು ಅಂತ ಆಮೇಲೆ ಇವರೆಲ್ಲ ಆ ಇದು ವಾಸುದೇವಿನ ಮ ಮನೆಗೆ ಹೋಗ್ತಾರೆ ಸೊ ಇದಾದ ಮೇಲೆ ಪ್ರತಿ ಒಂದು ವರ್ಷ ಆದ ಮೇಲೆ ಸಮಯದ ತಕ್ಕಂತೆ ದೇವಕಿ ಒಂದು ಮಗುವನ್ನು ಜನ್ಮ ತಾಳ್ತಾರೆ ಆ ಸೊ ಆ ಒಂದನೇ ಮಗು ಮೊದಲನೇ ಮಗು ಆದಾಗ ವಾಸುದೇವ ತನ್ನ ಮಾತಿನ ಮಾತಿನ ತಕ್ಕಂಗೆ ಆ ಮಗುವನ್ನು ಅವ್ರಿಗೆ ಎಷ್ಟೇ ದುಃಖವಾದ್ರೇನು ಕೂಡ ಆ ಸುಖಾನೂ ಇದೆ ದುಃಖಾನೂ ಆದ್ರೆ ಇದೆ ಸೊ ಆ ಮಗುವನ್ನ ಕಂಸನಿಗೆ ಕರ್ಕೊಂಡು ಹೋಗಿ ತೋರಿಸ್ತಾರೆ ಕಂಸನ್ ಹತ್ರ ಹೋಗ್ತಾರೆ ಸೊ ಅವಾಗ ಆ ಕಂಸ ಅವಂಗೆ ತುಂಬಾ ಸಂತೋಷ ಆಗತ್ತೆ ಆ ಮಗುವನ್ನ ತನ್ನ ಕೈಯಲ್ಲಿ ಪಡೆಯಕ್ಕೆ ಆ ಆದ್ರೆ ಅವಾಗ ಆ ಕ್ಷಣದಲ್ಲಿ ಕಂಸಗೆ ಒಂಥರ ಕನಿಕರ ಬರುತ್ತೆ ಏನ್ ಕನಿಕರ ಆ ವಾಸುದೇವಿನ ವರ್ತನೆ ನೋಡಿ ಅವನ್ಗೆ ಕನಿಕರ ಬರುತ್ತೆ ಸೊ ಏನ್ ಹೇಳ್ತಾನೆ ಅಂದ್ರೆ ಆ ಆಕಾಶವಾಣಿ ಪ್ರಕಾರ ಎಂಟನೇ ಮಗು ಮಾತ್ರ ನನ್ನನ್ನ ಕೊಲ್ಲೋದು ಸೊ ಈ ಒಂದನೇ ಮಗು ಏನು ಮಾಡಲ್ಲ ಅಂದ್ಬಿಟ್ಟು ಬಿಟ್ಬಿಡ್ತಾನೆ ತಕ್ಷಣ ಏನಾಗತ್ತೆ ಅಂದ್ರೆ ಆ ನಿಮ್ಗೊತ್ತು ಕಂಸ ಎಂತೋ ಕ್ರೂರಿ ಅಂತ ತನಗೆ ಏನಾದ್ರೂ ಅಪಾಯ ಆಗ್ಬೇಕು ಅಂದ್ರೆ ಏನ್ ಯಾರಿದ್ರೆನು ಸಾಯ್ಸಕ್ಕೆ ಸೊ ಅವಾಗ ಒಂದ್ ಕಂಸ ಇದ್ರು ಇವಾಗ ಎಷ್ಟೊಂದ್ ಕಂಸಗಳಿದಾರೆ ಸೊ ಅವಾಗ ಏನ್ ಹೇಳ್ತಾರೆ ಕಂಸ ವಾಸುದೇವ್ ನಿನ್ನ ಈ ಮಗು ಇಂದ ನನಗೆ ಏನು ಆಘಾತ ಇಲ್ಲ ಆ ಎಂಟನೇ ಮಗು ಇಂದಾನೇ ನನಗೆ ಆ ತೊಂದರೆ ಇರೋದು ಸೊ ಅದಕ್ಕೆ ನೀನು ಅದನ್ನ ತಗೊಂಡ್ ಹೋಗು ಅಂತ ಹೇಳ್ತಾರೆ ಸೊ ಅವಾಗ ವಾಸುದೇವು ಆ ಮಗುನ ತಗೊಂಡ್ ಹೋಗ್ತಾ ಇರ್ತಾರೆ ವಾಪಸ್ಸು ಸೊ ಅವಾಗ ಏನಾಗತ್ತೆ ಆ ಆದ್ರೆ ವಾಸುದೇವ್ಗೆ ನಂಬಿಕೆ ಇರಲ್ಲ ಯಾಕಂದ್ರೆ ಕಂಸ ಅವನ ಇಂದ್ರಿಯಗಳು ನಿಯಂತ್ರಣ ಇಲ್ಲ ಅವನ ವರ್ತನೆ ಯಾವಾಗ್ ಬೇಕಾದ್ರೆ ಬದ್ಲಾಗ್ಬೋದು ಅಂತ ಸೊ ಚಾಣಾಕ್ಯ ಚಾಣಕ್ಯ ಕೂಡ ಹೇಳ್ತಾರೆ ಆ ಇಂಥ ಜನರನ್ನ ನಾವ್ ನಂಬಕ್ಕಾಗಲ್ಲ ಯಾರು ನಾವ್ ನಂಬಕ್ಕಾಗಲ್ಲ ಯಾರು ಬದಲಾಗ್ತಾ ಇರ್ತಾರೋ ಆಮೇಲೆ ಯಾರು ಇಂದ್ರಿಯ ತೃಪ್ತಿಯಲ್ಲಿ ಅಂದ್ರೆ ನಿಯಂತ್ರಣವಿಲ್ಲದ ಇಂದ್ರಿಯ ತೃಪ್ತಿಯಲ್ಲಿ ಭೋಗ ಮಾಡ್ತಾ ಇರ್ತಾರೋ ಅಂತವ್ರನ್ನ ನಂಬಕ್ಕಾಗಲ್ಲ ಅಂತ ಹೇಳ್ತಾರೆ ಸೊ ಆ ಸಮಯದಲ್ಲಿ ತಕ್ಕಾಗೆ ನಾರದ ಮುನಿ ಬರ್ತಾರೆ ಕಂಸನ್ ಹತ್ರ ಸೊ ನಾರದ ಮುನಿ ಬಂದ್ಬಿಟ್ಟು ಕಂಸನ್ಗೆ ಹೇಳ್ತಾರೆ ಅಹ್ ನೀನು ತುಂಬಾ ದಯವಂತವಾಗಿದ್ಯಾ ವಾಸುದೇವ್ಗೆ ಆತರ ಆಗ್ಬೇಡ ಕಂಸ ಕಂಸನ್ಗೆ ಹೇಳ್ತಾರೆ ಬೃಂದಾವನದಲ್ಲಿ ಎಷ್ಟೊಂಥರ ವ್ಯಕ್ತಿಗಳು ಹುಟ್ಟಿದ್ದಾರೆ ನೋಡು ಆ ನಂದ ಮಹಾರಾಜ ಹುಟ್ಟಿದಾನೆ ಮತ್ತೆ ಇತರ ಅಹ್ ಗೋಪಾಲಕರು ಹುಟ್ಟಿದ್ದಾರೆ ಆಮೇಲೆ ಅವ್ರ ಹೆಂಡತಿಯರು ಎಲ್ಲಾ ಆ ಅವರೆಲ್ಲ ಒಂಥರ ದೇವತೆಗಳ ತರ ಆಡ್ತಾ ಇದಾರೆ ನಿನ್ನ ಕಡೆ ಈ ವಾಸುದೇವು ಕೂಡ ಸುರಸೇನಿನ ನಿನ್ನ ಮಗನಾಗಿ ಹುಟ್ಟಿದಾನೆ ಆ ಆಮೇಲೆ ಇದು ವೃಷ್ಣಿಯ ಮತ್ತೆ ಯದು ವಂಶದವರು ಸೊ ಎಲ್ಲಾರು ಹುಟ್ಟಬುಟ್ಟಿದ್ದಾರೆ ಎಲ್ಲಾ ದೇವತೆಗಳು ಹುಟ್ಟಿದ್ದಾರೆ ಅಷ್ಟೊಂದ್ ಜನ ಸೊ ನಾರದ ಅವ್ಗೆ ಎಚ್ಚರಿಕೆ ಕೊಡ್ತಾನೆ ಕಂಸನ್ಗೆ ಏನು ಇನ್ನು ಎಚ್ಚರವಾಗಿದ್ದು ಆ ಎಷ್ಟೊಂದ್ ಜನ ಹುಟ್ಟಿದಾರಲ್ಲ ಆ ಕಡೆ ಎಲ್ಲಾ ದೇವತೆಗಳು ಆ ನೀನು ಹಸುರ ನೀನು ಕಂಸ ಆ ಸೊ ನೀನು ಭಯವಾಗಿರು ಏನ್ ಬೇಕಾದ್ರೆ ಮಾಡ್ಬೋದು ಆಮೇಲೆ ಆ ಹೇಳ್ತಾರೆ ನಾರದ ಇನ್ನ ಚುಚ್ಚಕ್ಕೆ ಇದನ್ ಯಾತಕ್ಕೆ ನಾರದ ಹೋಗಿ ಮಾಡ್ತಾನೆ ಅಂದ್ರೆ ನಾರದ ಕೂಡ ಶುದ್ಧ ಭಕ್ತ ಅವಂಗೆ ಭಗವಂತ ಅವತಾರ ಆಗ್ಬೇಕು ಜಲ್ದಿ ಭಗವಂತ ಬರ್ಬೇಕು ಅನ್ಬಿಟ್ಟು ಕಂಸನ್ ಹೋಗಿ ಈ ತರ ಚುಚ್ತಾರೆ ಮಾತಲ್ಲಿ ಚುಚ್ತಾರೆ ಸೊ ಯಾವುದೇ ಮಗು ಎಂಟು ಆಗ್ಬೋದು ಇವಾಗ ಇದು ಅದು ಬೇರೆ ವಿಷ್ಣು ಈ ಮಗು ಮೊದಲನೇ ಮಗುನೇ ಎಂಟನೇ ಮಗು ಆಗಿರ್ಬೋದು ನೀನ್ ಯಾತಕ್ಕೆ ಬಿಡ್ತೀಯ ಕಂಸ ಅಂತ ಅದು ತುಚ್ತಾರೆ ಸೊ ಅವಾಗ ಕಂಸನ್ಗೆ ತುಂಬಾನೇ ಭಯ ಆಮೇಲೆ ಕೋಪ ಬಂದ್ಬಿಟ್ಟು ಏನ್ ಮಾಡ್ತಾರೆ ವಾಸುದೇವ್ ದೇವಕಿನ ಕಾರಾಗ್ರಹ ಅವಾಗವರೆಗೂ ಕಾರಾಗ್ರಹದಲ್ಲಿರಲ್ಲ ಕಾರಾಗೃಹದಲ್ಲಿ ಆ ಇದು ಕಳಿಸಿ ಅವ್ರಿಗೆಲ್ಲ ಪೂರ್ತಿ ಅಹ್ ಇಡೀ ಶರೀರದ ಮೇಲೆ ಎಲ್ಲಾ ಏನ್ ಹೇಳ್ತಾರೆ ಕಬ್ಬಿಣದ ಏನು ಚೇನ್ ಹಾಕಿ ಇಟ್ಕೊಂಡ್ಬಿಡ್ತಾರೆ ಮತ್ತೆ ಈ ಮಗುನು ಕಂಸ ಸಾಯಿಸ್ಬಿಡ್ತಾನೆ ಸೊ ಇವಾಗ ಒಂದನೇ ಮಗು ಆಯ್ತು ಹೀಗೆ ಆ ಏಳು ಮಗುಗಳು ಆ ಎಂಟು ಮಗುಗಳು ಹುಟ್ಟುತ್ತೆ ಇಲ್ಲೇ ಕಾರಾಗೃಹದಲ್ಲಿ ಸೊ ಇವಾಗ ಕಂಸನ ಈ ವರ್ತನೆ ಬಗ್ಗೆ ತುಂಬಾ ಚೆನ್ನಾಗಿ ಪ್ರೋಪಾತ್ ಬರ್ತಿದ್ದಾರೆ ಇದನ್ನ ಅರ್ಥ ಮಾಡ್ಕೊಳೋದು ಕಷ್ಟ ಇಲ್ಲ ಸೊ ಆ ಈ ಜಗತ್ತಿನ ಅಹ್ ಇತಿಹಾಸದಲ್ಲೂ ಎಷ್ಟೊಂದು ಜನಗಳಿದ್ರು ಅವರು ಕೂಡ ರಾಜರಾಗಿದ್ರು ಅವ್ರ ಸ್ವಂತ ಆ ತಂದೆಗಳನ್ನ ತಮ್ಮಂದಿರ್ನಾ ಮತ್ತೆ ಇಡೀ ಇದು ಪರಿಹಾರ ಪರಿವಾರದವ್ರನ್ನ ತಮ್ಮ ಸಂತೋಷಕ್ಕೋಸ್ಕರ ಆ ತಮ್ಮ ಆಸೆಗಳಿಗೋಸ್ಕರ ಕೊಲ್ತಾ ಇದ್ರು ಸೊ ಇದ್ರ ಬಗ್ಗೆ ಏನು ಆಶ್ಚರ್ಯ ಇಲ್ಲ ಸೊ ಇವರೆಲ್ಲ ತುಂಬಾ ಹಸುರರು ಮತ್ತೆ ತುಂಬಾ ಆ ಇದು ರಾಜನಾಗ್ಬೇಕು ಅಂದ್ರೆ ಏನ್ ಬೇಕಾದ್ರೆ ಮಾಡಕ್ಕೆ ಅವ್ರಿಗೆ ಇಷ್ಟ ಸೊ ಕ್ರೂರತನದ ಆಸೆಗಳು ಎಲ್ಲ ತುಂಬಾ ಜಾಸ್ತಿ ಇತ್ತು ಸೊ ಕಂಸ ಕೂಡ ನಾರದ ಮುನಿಯ ಇದರಿಂದ ಅವನ ಹಿಂದಿನ ಜನ್ಮದ ಬಗ್ಗೆ ನಾರದ ಮುನಿ ಅವನಿಗೆ ಹೇಳ್ತಾನೆ ಸೊ ಹಿಂದಿನ ಜನ್ಮ ಹರೇ ಕೃಷ್ಣ ಕೃಷ್ಣ ಮಾತಾಜಿ ಕೃಷ್ಣ ಬುಕ್ कृष्ण लीला का एक संक्षिप्त एक कृष्णा बुक से हम पढ़ रहे हैं माता जी इस इन भागवत बुक ओनली या कृष्णा बुक इज सेपरेट कृष्णा बुक इज सेपरेट माता जी फ्रॉम भागवतम तो तो इट इज तो बीन टेकन तो ओके माता जी हरे कृष्णा माता जी भागवतम कैंटो हाँ ಸೊ ಕಂಸ ಇವಾಗ ಅಹ್ ನಾರದ ಹೇಳ್ತಾರೆ ಅವರ ಹಿಂದಿನ ಜನ್ಮದಲ್ಲಿ ಕಾಲ ನೇಮಿ ಎನ್ನುವ ರಾಕ್ಷಸ ಆಗಿದ್ದ ಸೊ ಆ ರಾಕ್ಷಸ ಆಕ್ಚುಲಿ ವಿಷ್ಣು ಅವ್ರನ್ನ ಸಂಹಾರ ಮಾಡಿದ್ರು ಸೊ ಹೀಗೇನೆ ಸೊ ಇವಾಗ ಅವ್ರು ಭೋಜ ವಂಶದಲ್ಲಿ ನೀನು ಕಂಸ ಹುಟ್ಟಿದ್ಯಾ ಆ ಆಮೇಲೆ ಈಗ್ಲೂ ಕೂಡ ಕೃಷ್ಣ ಹುಟ್ಟತಾನೆ ಅಂತ ಆಕಾಶವಾಣಿ ಬಂದಿದೆ ಸೊ ಇವಾಗ ಕಂಸ ಆ ನೀನು ಆ ಕಂಸನ್ಗೆ ಇವಾಗ ಭಯ ಬಂದ್ಬಿಡುತ್ತೆ ಬಂದ್ಬಿಡುತ್ತೆ ಏನಕ್ಕೆ ಅಂದ್ರೆ ಕೃಷ್ಣನಿಂದ ನನ್ನ ಸಾವು ಬರುತ್ತೆ ಅನ್ಬಿಟ್ಟು ಸೊ ಆ ಹೇ ನನ್ನ ಹಿಂದಿನ ವಂಶದಲ್ಲಿ ವಿಷ್ಣು ನನಗೆ ಹೇಗೆ ಸಾಯ್ ಅಹ್ ಸಾಯಿಸ್ತಾ ಅಂತ ಈಗೂನು ಇವಾಗ ಕೃಷ್ಣ ಬಂದು ನನ್ನ ಸಾಯಿಸ್ತಾನೆ ಅನ್ಬಿಟ್ಟು ಅವನ ಆ ಭಯದಲ್ಲಿ ಎಲ್ಲಾ ಮಗುವನ್ನ ಒಂದೊಂದಾಗಿ ಆ ಮಗುಗಳನ್ನ ಸಾಯಿಸಕ್ಕೆ ಸಾಯಿಸ್ತಾ ಬರ್ತಾನೆ ಕಂಸ ಸೊ ಇವಾಗ ಏನೇನು ಕ್ರೂರತನ ಮಾಡ್ತಾನೆ ಅಂದ್ರೆ ತನ್ನ ಸ್ವಂತ ತಂದೆ ಉಗ್ರಸೇನನು ಕೂಡ ಕಾರಾಗೃಹದಲ್ಲಿ ಆ ಹಾಕ್ತಾನೆ ಆಮೇಲೆ ಅವರು ಯದು ವಂಶದ ಹಿರಿಯರಾಗಿರಲ್ಲ ಸೊ ಯದು ಭೋಜ ಮತ್ತೆ ಅಂಧಕ ವಂಶದವರೆಲ್ಲ ಅವರ ಆ ವೈರಿಗಳು ಅಂದ್ಬಿಟ್ಟು ಅದಕ್ಕೆ ಹಾಕ್ತಾರೆ ಆಮೇಲೆ ಆ ಇದು ಕಂಸ ರಾಜ ರಾಜಧಾನಿನೂನು ಅವನೇ ನೋಡ್ಕೊಂತಾನೆ ಸೊ ವಾಸುದೇವನ ತಂದೆಯನ್ನು ಕೂಡ ಅವನು ಆ ಇದು ಕಾರಾಗೃಹದಲ್ಲೇ ಹಾಕಿ ಅವನನ್ನೇ ಲೈಕ್ ಮಥುರಾಯನ ರಾಜನಾಗಿ ಆ ಎಲ್ಲಾರ್ಗು ಘೋಷಣೆ ಮಾಡ್ತಾರೆ ಸೊ ಈ ತರ ಕಂಸ ಎಲ್ಲಾ ಕ್ರೂರತನ ಹೆಚ್ಚುತ್ತಾ ಬರ್ತಾ ಇದಾರೆ ಸೊ ಇಲ್ಲಿ ಈ ಅಧ್ಯಾಯದ ಇದು ಕೃಷ್ಣನ ಆವಿರ್ಭಾವ ಲೀಲೆ ಇಲ್ಲಿ ಆ ನಿಲ್ಲತ್ತೆ ಸೊ ಇಲ್ಲಿ ನಮ್ಗೆ ಏನ್ ಗೊತ್ತಾಗ್ಬೇಕು ಅಂದ್ರೆ ಕಂಸನ್ ಬಗ್ಗೆ ನಾವ್ ಏನ್ ಗೊತ್ತಾಗ್ಬೇಕು ಅಂದ್ರೆ ಅವಾಗ ಒಂದು ಕಂಸ ಇದ್ರು ಇವಾಗ ನೀವು ಎಲ್ಲಾ ಕಡೆ ಇಲ್ಲಿ ಭೌತಿಕ ಲೋಕ ನೋಡಿದ್ರೆ ದಿನ ಪೇಪರ್ ಅಲ್ಲೂ ನೋಡ್ತೀರಾ ಎಷ್ಟೊಂದು ಜನ ಕಂಸ ತರ ಇರ್ತಾರೆ ಸೊ ತಮ್ಗೆ ಒಂದು ಕ್ಷಣ ಏನಾದ್ರ ಆ ವ್ಯಕ್ತಿಯಿಂದ ಏನಾದ್ರೆ ಅಪಾಯ ಆಗ್ತಾ ಇದೆ ಅಂದ್ರೆ ಯಾರೇ ಆಗಿರ್ಬೋದು ಮಿತ್ರ ತಾಯಿ ಆಗಿರ್ಬೋದು ತೆಂಗಿ ಆಗಿರ್ಬೋದು ಒಂದ್ ನಿಮಿಷ ಆ ಬಿಡಲ್ಲ ಅಂತವ್ರನ್ನ ಹತ್ಯಾ ಮಾಡಕ್ಕೆ ಸೊ ಇಲ್ಲಿಂದ ಏನ್ ಗೊತ್ತಾಗ್ಬೇಕು ಅಂದ್ರೆ ನಾವ್ ಅನ್ಕೊಂತೀರಿ ಕತೆ ಹೋದ್ಮೇಲೆ ಸೊ ಅದು ಕಂಸ ಇದು ಕೃಷ್ಣ ಅಂತ ಹೇಳ್ಕೊಂತೀರಿ ಬಟ್ ನಾವು ಅರ್ಥ ಮಾಡ್ಕೊಳಲ್ಲ ನಮ್ಮ ಹೃದಯದಲ್ಲೂನು ಕಂಸ ಎನ್ನುವ ವ್ಯಕ್ತಿ ಇದ್ದೇ ಇದೆ ನೀವು ಇದನ್ನ ಒಪ್ಕೊಂತೀರೋ ಇಲ್ಲೋ ಹೌದು ಮತ್ತಿ ಒಂದೊಂದ್ಸತಿ ಪ್ರಹ್ಲಾದ್ ಮಹಾರಾಜ್ ತರ ನಮ್ಗೆ ಭಕ್ತಿ ಬರುತ್ತೆ ಒಂದೊಂದ್ಸತಿ ಕಂಸನ್ ತರ ನಮ್ಗೆ ಭಕ್ತಿ ಬರುತ್ತೆ ಯಾತಿಕೆ ಅಂದ್ರೆ ನಮ್ಮ ಹೃದಯ ಶುದ್ಧಿ ಆಗಿಲ್ಲ ಸೊ ಈ ಕಥೆಗಳೆಲ್ಲ ಕೃಷ್ಣನ ಕತೆ ಎಲ್ಲಾ ಹೋದ ಮೇಲೆ ನಾವು ಪದೇ ಪದೇ ಯೋಚನೆ ಮಾಡ್ಬೇಕು ಸೊ ಇದ್ರಿಂದ ನಾವ್ ಏನ್ ತಿಳ್ಕೊಬೇಕು ಈ ಕಥೆಯಿಂದ ನಾವ್ ಏನ್ ತಿಳ್ಕೊಬೇಕು ಅಂದ್ರೆ ನಾವ್ ಇಷ್ಟೊಂದು ಓದ್ತಾ ಇದ್ದೀರಿ ಭಾಗವತಮ್ ಓದ್ತಾ ಇದ್ದೀರಿ ಕೃಷ್ಣ ಕತೆ ಓದ್ತಾ ಇದ್ದೀರಿ ಎಲ್ಲ ಓದ್ತಾ ಇದ್ದೀರಿ ಬಟ್ ನಿಜವಾಗ್ಲು ನಮ್ಗೆ ಅರಿವಿದ ನಾವು ಜೀವಿಗಳು ನಮ್ಮ ಏನು ಸಂಬಂಧ ಕೃಷ್ಣನ ಸೇವಕರು ಮತ್ತೆ ಆ ನಾವ್ ಹೇಗಿರ್ಬೇಕು ಈ ಲೋಕದಲ್ಲಿ ಇದ್ದಾಗು ನಾವ್ ಹೇಗಿರ್ಬೇಕು ಭಗವಂತನ ಸೇವೆ ಮಾಡ್ಕೊಂಡು ಯಾತಕ್ಕೆ ಸೇವೆ ಮಾಡ್ಬೇಕು ಯಾತಕ್ ವಾಪಸ್ ನಾವು ಆ ಲೋಕಕ್ಕೆ ಹೋಗ್ಬೇಕು ಅಂತ ಯಾವಾಗಾದ್ರೆ ನಾವು ಯೋಚನೆ ಮಾಡಿದೀರಾ ಇಲ್ವ ನಾವ್ ಹೇಗಿದ್ದೀರಿ ಅಂದ್ರೆ ಅಹ್ ಅಲ್ಲಿ ದೇವಕಿ ಮತ್ತೆ ವಾಸುದೇವ್ಗೆ ಕಾರಾಗೃಹದಲ್ಲಿ ಹಾಕಿದ್ರು ಕಂಸ ನಾವು ಇಲ್ಲಿ ಈ ಐಹಿಕ ಲೋಕದ ಕಾರಾಗೃಹದಲ್ಲಿ ಇದ್ರೇನು ಕೂಡ ನಾವು ತುಂಬಾ ಸೌಲಭ್ಯವಾಗಿ ಸುಖದಲ್ಲಿದ್ದೀರಿ ನಮ್ಗೆ ಆಸೆನೆ ಬರಲ್ಲ ಅಲ್ಲಿ ಹೋಗಕ್ಕೆ ಇಲ್ಲೇ ಎಲ್ಲ ಅನುಕೂಲತೆ ಎಲ್ಲಾ ಮಾಡ್ಕೊಂಡು ಅದನ್ನ ಮರ್ತೋಗ್ಬಿಟ್ಟಿದಿರಿ ಸೊ ಅದಕ್ಕೆ ಕೃಷ್ಣ ಒಂದೊಂದು ಪದೇ ಪದೇ ಆ ಮಾಯಾದೇವಿನ ಮೂರು ತ್ರಿಶೂಲ ತರ ಒಂದೊಂದು ಆದಿ ಭೌತಿಕ ಆಧ್ಯಾತ್ಮಿಕ ಆದಿ ದೈವಿಕ ಕ್ಲೇಶಗಳನ್ನ ಕಳಿಸ್ತಾ ಇರ್ತಾರೆ ನಮಗೆ ಅತಾಜಿ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ ದಯವಿಟ್ಟು ಹ ಸೊ ಕಳಿಸ್ತಾ ಇರ್ತಾರೆ ಕಳಿಸ್ತಾ ಇರ್ತಾರೆ ನಮ್ಮನ್ನ ಇಲ್ಲಿ ಎಬ್ಬರ್ಸಕ್ಕೆ ಮತ್ತೆ ತಿರ್ಗಾ ಅಲ್ಲಿ ಆ ಲೋಕಕ್ಕೆ ಹೋಗಕ್ಕೆ ಸೊ ಇಲ್ಲಿ ಕತೆ ಇದು ನಿಲ್ಲುತ್ತೆ ಸೊ ನಿಮ್ಗೆ ಏನಾದ್ರೂ ಪ್ರಶ್ನೆ ಇದಾ ಏನಾದ್ರ ಕೇಳ್ಬೇಕಾ ಯಾಕೆ ಗೊತ್ತಾಯ್ತ ಹೇಗನ್ಸ್ತು ಕತೆ ನಿನ್ನೆ ಬಲರಾಮ್ ಜಯಂತಿ ಇತ್ತು ಆ ಸೊ ಎಲ್ಲಾರು ಹೋಗಿದ್ರ ಮನೆಯಲ್ಲೇ ಮಾಡಿದ್ರ ಮನೆಯಲ್ಲೇ ಉಪವಾಸ ಇದ್ದಿ ಮಾಡಿದ್ವಿ ಮತ್ತಜಿ ನಾವ್ ಮನೆಯಲ್ಲೇ ಮಾಡಿದ್ವಿ ಮಾತಾಜಿ ನಾವ್ ನಾವು ಉಪವಾಸ ಇದ್ದ ಗೆ ಹೋಗಿದ್ವಿ ಮಾತಾಜಿ ತುಮಕೂರ್ center ಗೆ okay ಹ್ಮ್ ನಾವು ಎಲ್ಲ ಹೋಗಿದ್ವಿ ಮಾತಾಜಿ ಓಕೆ ಮಾತಾಜಿ ದೇವಕಿ ಮತ್ತೆ ಅವರ ಅಣ್ಣನ ತಮ್ಮನ ಇವರು ಕಂಸ ಅಣ್ಣ ಅವ್ರ ಅಣ್ಣ ಅವರ ತಂದೆ ತಾಯಿ ಹೆಸರು. ಉಗ್ರಸೇನ ಮಕ್ಕಳು ಹ್ಮ್ ಇನ್ನೊಂದು ಹೆಸರು ಹೆಸರೂ ಆ ದೇವಕ ಅನ್ನೋದು ಇನ್ನೊಂದು ಹೆಸರು ಉಗ್ರಸೇನ ಇನ್ನೇನಾದ ಪ್ರಶ್ನೆ ಏನ ಚೆನ್ನಾಗಿ ಹೇಳಿದ್ರಿ ಮತಜಿ ಹರೇ ಕೃಷ್ಣ ಅರ್ಥ ಆಯ್ತು ಮತಜೇನ ಸೊ ಇವಾಗ ಇನ್ನು ಜನ್ಮಾಷ್ಟಮಿ ನೆಕ್ಸ್ಟ್ ಸೋಮವಾರ ಬರುತ್ತೆ ಸೊ ಪ್ರಾರ್ಥನೆ ಕೃಷ್ಣ ಲೀಲೆ ಹೆಚ್ಚಾಗಿ ಕೇಳಿಸ್ಕೊಳ್ಳಿ ಮತ್ತೆ ಇವಾಗ ಬಲರಾಮ್ ಜಯಂತಿ ಆಯಿತು ನಿನ್ನೆ ಸೊ ಅಲ್ಲಿ ಬಲರಾಮಿಗೆ ಪ್ರಾರ್ಥನೆ ಎಲ್ಲರೂ ಮಾಡಿ ನಮಗೂ ಶಕ್ತಿ ಸಿಕ್ಕಲಿ ಆಧ್ಯಾತ್ಮಿಕದಲ್ಲಿ ಏನೇನು ಅಡಚಣೆ ಬರುತ್ತೋ ಅದನ್ನ ಮುಂದೆ ಪಾರು ಮಾಡಿ ಮುಂದೆ ಹೋಗಕ್ಕೆ ಆಮೇಲೆ ಕೃಷ್ಣನತ್ರ ಹೋಗಕ್ಕೆ ನಮಗೆ ಅತಿಯಾದ ಇದು ಆ ಶುದ್ಧ ಭಕ್ತಿ ಸೇವೆ ಮಾಡಿ ಕೃಷ್ಣನ ಹೋಗಕ್ಕೆ ನಾವು ಕೇಳಿಸ್ಕೊಣ ಕೇಳೋಣ ಆಮೇಲೆ ಇದು ಇವಾಗ ಕೃಷ್ಣನ ಆವಿರ್ಭಾವ ಲೀಲೆ ಇದು ಸೊ ಹೇಗೆ ಕೃಷ್ಣ ಬರ್ತಾರೋ ಪದೇ ಪದೇ ನಮ್ಮ ಎಲ್ಲ ಭಕ್ತರ ರಕ್ಷಣೆ ಮಾಡೋಕ್ಕೆ ನಾವು ಕೇಳೋಣ ಲೈಕ್ ಕೃಷ್ಣನ ಹತ್ರ ನಾವೂ ಈ ಐಹಿಕ ಲೋಕದಲ್ಲಿದ್ದೀರಿ ನಮ್ಮ ರಕ್ಷಣೆ ಮಾಡೋಕ್ಕೂ ಕೃಷ್ಣ ನೀನು ಯಾವಾಗ ನಮಗೆ ಸಹಾಯ ಮಾಡಿ ಅವರ ಸೇವೆ ಮಾಡೋಕ್ಕೆ ನಮಗೆ ಅವಕಾಶ ಕೊಡಿ ಭಕ್ತರ ಸಂಘ ಕೊಡಿ ಭಕ್ತರಿಂದ ಈ ಕೃಷ್ಣ ಕತೆ ಕೇಳುವ ಅವಕಾಶವನ್ನು ಕೊಡಿ ಅಂತ ನಾವು ಪ್ರಾರ್ಥನೆ ಮಾಡೋಣ ಹರೇ ಕೃಷ್ಣ ಮತ್ತಜ್ಜಿ ನೀವ್ ಹೇಳಿದ್ರಿ ಎಲ್ಲಾರ ಹೃದಯದಲ್ಲೂ ಕಂಸ ಇರ್ತಾನೆ ಅಂತ ಹೌದು ಕಂಸ ಇರ್ತಾನೆ ಅಂದ್ರೆ ಕೋಪ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ ಬಟ್ ಬೇರೆಯವರು ತೊಂದರೆಗಳು ನಮ್ಗೆ ಕೊಟ್ಟಾಗ ಕಂಸ ಅನ್ನೋ ರೂಪದಲ್ಲಿ ಹೊರ ಬರುತ್ತೆ ಅಲ್ವಾ ಮತಜಿ ಕೋಪ ನಮ್ ನಾವ್ ಯಾರ ತಂಟೆಗೆ ಹೋಗಲ್ಲ ಅಂತ ಮಾತ್ರ ಅಲ್ಲ ಕಂಸ ಕೋಪ ಅಸೂಯೆ ದ್ವೇಷ ಇದು ಎಲ್ಲಾನು ಕೋಪ ಎಲ್ಲಾರ ಇರುತ್ತೆ ಆ ಬಟ್ ಹೇಗೆ ನಾವು ಕೋಪನ ಉಪಯೋಗಿಸ್ಬೇಕು ಕೃಷ್ಣನ ಅಹ್ ಹೇಳ್ಬೇಕು ಅಂದ್ರೆ ನೋಡಿ ನರಸಿಂಹನ ಕೋಪ ದೇವ್ರಿಗೂ ಕೋಪ ಇರುತ್ತೆ ಅಲ್ವಾ ಹ ನರಸಿಂಹನ ಕೋಪ ಏನು ಆ ತನ್ನ ಭಕ್ತನಾದ ಪ್ರಹ್ಲಾದ್ಗೆ ಅವರ ಆ ಸ್ವಂತ ತಂದೆ ಇಷ್ಟೊಂದು ಹಿಂಸೆ ಮಾಡ್ತಾ ಇದ್ದಾರೆ ಸೊ ಆ ಕೋಪ ಅದೇ ನಾವು ಈ ಕೋಪನ ಆಧ್ಯಾತ್ಮಿಕವಾಗಿ ನಾವು ಯಾವಾಗ ಹೇಳ್ತಾರೆ ನಿತ್ಯ ಸೇವನಿ ಮಾತಾಜಿ ಅವರ ಪ್ರವಚನ ಕೇಳಿಸ್ಕೊತ ಇದ್ದೆ ಅದರಲ್ಲಿ ಹೇಳ್ತಾರೆ ನಮ್ಮ ಕೋಪ ಇದು ಐಹಿಕವಾದದ್ದು ಅದು ನಾಶಕರ ಬಟ್ ನಾವು ಈ ಕೋಪಾನು ಕೂಡ ಕೃಷ್ಣನ ಸೇವೆಯಲ್ಲಿ ಉಪಯೋಗಿಸ್ಬೋದು ಫಾರ್ ಇನ್ಸ್ಟೆನ್ಸ್ ಹನುಮಾನ್ ಹನುಮಾನ್ಗೂ ಕೋಪ ಬಂತು ಯಾರ ಮೇಲೆ ಏನ್ ಮಾಡಿದ್ರು ಕೋಪ ಬಂದ್ಮೇಲೆ ಬಾಲನ ಹಚ್ಬಿಟ್ರು ಸೊ ಹನುಮಂತ ಹೋಗಿ ಎಲ್ಲಾ ಲಂಕೆನ ಕೋಪದಲ್ಲಿ ವಿನಾಶ ಮಾಡ್ದ ಸೊ ಹೀಗೆ ಹೇಳ್ಬೇಕು ಅಂದ್ರೆ ಆ ನಾವು ಯಾವಾಗ ಕೋಪ ಬರುತ್ತೋ ನಾವು ಕೃಷ್ಣನನ್ನ ನೆನೆಸ್ಕೊಬೇಕು ಕೃಷ್ಣನ ಲೀಲೆ ಬಗ್ಗೆ ನಾವು ಯೋಚನೆ ಮಾಡ್ಬೇಕು ಅಂತ ಹೇಳ್ತಾರೆ ಸೊ ನರಸಿಂಹನ ಕೋಪ ಆಧ್ಯಾತ್ಮಿಕವಾದದ್ದು ದಿವ್ಯವಾದದ್ದು ಅವ ಆ ಕ್ಷಣದಲ್ಲಿರುತ್ತೆ ಆಮೇಲೆ ಹೋಗ್ಬಿಡುತ್ತೆ ಬಟ್ ನಮ್ಮ ಕೋಪ ಹೇಗೆ ನಿಮ್ಗೆಲ್ಲ ಗೊತ್ತು ಸೊ ತರ ನಮ್ಗುನು ಈ ಕೋಪ ತಾಪ ಎಲ್ಲ ಇರುತ್ತೆ ಬಟ್ ನಾವ್ ಅವಾಗ ಯೋಚನೆ ಮಾಡ್ಬೇಕು ಭಗವಂತನ ಜ್ಞಾನ ಮಾಡ್ಬೇಕು ಬಟ್ ಆ ಮನಸ್ಸು ಹೇಗಾಗುತ್ತೆ ಅಂದ್ರೆ ಕೋಪ ಬಂದವಾಗ ನಮ್ಗೆ ಯಾರಿಗೂ ಇದು ಭಗವಂತನ ಮೇಲೆ ಯೋಚನೆ ಬರಲ್ಲ ಬಟ್ ಈ ಲೀಲೆಗಳನ್ನೆಲ್ಲ ಕೇಳಿಸ್ಕೊಂಡು ಈ ಭಕ್ತರು ಏನ್ ಮಾಡಿದ್ದಾರೆ ಅವ್ರೇನ್ ತಪ್ಪು ಮಾಡಿದ್ದಾರೆ ಅದೆಲ್ಲಾ ನೆನ್ಸ್ಕೊಂಡು ಕೋಪದಿಂದ ಏನೇನು ಆಗತ್ತೆ ಅಂತ ನೆನ್ಸ್ಕೊಂಡು ಅವಾಗ ನಾವ್ ತಾಳ್ಮೆ ಮಾಡ್ಕೊಬೇಕು ಅಂತ ಹೇಳ್ತಾರೆ ಹರೇ ಕೃಷ್ಣ ಸೊ ಪ್ರತಿಯೊಂದು ಈವನ್ ನೆಗೆಟಿವ್ ಅಂದ್ರೆ ಕೋಪ ಎಲ್ಲಾನು ಉಪಯೋಗಿಸ್ಬೋದು ಬಟ್ ಅಸೂಯೆ ಮಾತ್ರ ಭಕ್ತಿ ಸೇವೆಯಲ್ಲಿ ಆಗಲ್ಲ ಸೊ ಇಷ್ಟು ಹೇಳ್ತಾ ಇಲ್ಲಿ ಎಂಡ್ ಮಾಡ್ತೀನಿ ಇನ್ನೇನಾದ್ರೂ ಪ್ರಶ್ನೆ ಓಕೆ ಥ್ಯಾಂಕ್ ಯು ಹರೇ ಕೃಷ್ಣ ಸಿಗೋಣ ನೆಕ್ಸ್ಟ್ ಹರೇ ಕೃಷ್ಣ ಧನ್ಯವಾದಗಳು